श्रीमल्लक्ष्मी लक्ष्मीन रसिम हस्या श्रीयम् दिशतों में नखा स्वभक्ता भीष्टा दाना ये समुपात्ता दशा सदा आनंद तीर्थमतोलम् भजेता पत्रयापहम् चित्रयि पदाइश्च गंभीरयि हि वाक्केर माने रखण्डितयि हि गुरुभावम् मिन्जयंति भातिश्री जैतिर्थवाक

ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಮುನಿಂ ವಿಶ್ವೇಶ ಮುಂದೆ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಹರಿವಾಯು ಗುರುಭ್ಯೋ ನಮಃ ಇವತ್ತು ಪೂಜ್ಯ ಫಲಿಮಾರು ಮಠಾಧೀಶರಲ್ಲಿ ಅನಂತ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಉಡುಪಿ ಕೃಷ್ಣಾಚಾರ್ಯರು ವಸಂತಾಚಾರ್ಯರು ಮುಂತಾದ ಎಲ್ಲ ವಿದ್ವಾಂಸರಿಗೆ ವಂದಿಸಿ ಆಸ್ತಿಕ ಬಂಧುಗಳಾದಂತಹ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತು ಹರಿದಾಸರ ಹಬ್ಬ ಮತ್ತು ರಾಘವೇಂದ್ರ ಸಪ್ತಾಹ ಸಮಿತಿ ಇದರ ಜಂಟಿ ನೇತೃತ್ವದಲ್ಲಿ ಈ ಒಂದು ವೇದಿಕೆ ಏನಿದೆ ಇಲ್ಲಿ ಹನುಮನ ಕಂಡ ದಾಸತ್ವದ ಮಹಿಮೆ ಎನ್ನುವಂತಹ ವಿಚಾರವನ್ನು ಮಾತಾಡಲಿಕ್ಕೆ ಕೊಟ್ಟಿದ್ದಾರೆ ಹನುಮ ಹನುಮನೇ ಕಂಡಂತಹ ದಾಸತ್ವದ ಮಹಿಮೆ ಅಥವಾ ಜ್ಞಾನಿಗಳು ಹನುಮನಲ್ಲಿ ಕಂಡಂತಹ ದಾಸತ್ವದ ಮಹಿಮೆ ಆ ಶೀರ್ಷಿಕೆ ಬೇರೆ ಬೇರೆ ಆಗಿದ್ದರೂ ಕೂಡ ಅದರ ಸಿದ್ಧಾಂತ ಒಂದೇ ತುಂಬ ಒಳ್ಳೆಯ ವಿಚಾರ ಆ ವಿಷಯದ ಬಗ್ಗೆ ಮಾತನಾಡ್ತಕ್ಕಂತಹ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ ಈ ವಿಷಯವನ್ನು ಸುಮಾರು ಹಂತಗಳಲ್ಲಿ ನಾವು ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ಹೋಗಬೇಕಾಗತ್ತೆ ಹನುಮನು ಕಂಡ ದಾಸತ್ವದ ಮಹಿಮೆ ಅಂತ ವಿಷಯ ಇದೆ ಮೊದಲು ದಾಸತ್ವ ಅರ್ಥಾತ್ ದಾಸ್ಯ ಅಂದ್ರೇನು ದಾಸ್ಯ ಅನ್ನೋದು ಅಳವಡಿಸಿಕೊಡ ಕೊಳ್ಳಬಹುದಾದ ಮೌಲ್ಯವೇ ನಾವು ದಾಸರಾಗಬಹುದೇ ಸೇವಕತ್ವ ದಾಸ್ಯ ಅನ್ನೋದು ಅಳವಡಿಸಿಕೊಳ್ಳುವಂತಹ ಒಂದು ಮೌಲ್ಯವೇ ಅಥವಾ ಹನುಮ ಎಲ್ಲವನ್ನೂ ಬಿಟ್ಟು ದಾಸ್ಯವನ್ನೇ ಆಕರಿಸ್ಕೊಂಡ ಇಷ್ಟೆಲ್ಲ ವಿಚಾರಗಳನ್ನು ಹಂತ ಹಂತವಾಗಿ ವಿಚಾರ ಮಾಡಬೇಕಾಗತ್ತೆ ಮೊದಲು ದಾಸ್ಯ ಏನು ಅಂತ ನೋಡಬೇಕು ನಾವು ಇದಕ್ಕೆ ಭಾಗವತದಲ್ಲಿ ಸೂಚನೆ ಸಿಗುತ್ತೆ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಹಿರಣ್ಯ ಕಶಿಪು ತನ್ನ ಮಗನನ್ನು ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಗುರುಕುಲಕ್ಕೆ ಬಿಟ್ಟಾಗ ಆ ಮಗು ಬರ್ತಾನೆ ಪ್ರಲ್ಹಾದ ಗುರುಕುಲದಿಂದ ವಿರಾಮದ ವೇಳೆಯಲ್ಲಿ ಪ್ರ ವಿರಣ್ಯಕಶಿಪು ಕೇಳ್ತಾನೆ ಗುರುಕುಲದಲ್ಲಿ ನೀನೇನು ಶಿಕ್ಷಣ ಪಡೆದಿದ್ದೀಯಾ ಏನು ಕಲ್ತಿದ್ದೀಯಾ ಹೇಳು ಅಂದಾಗ ತುಂಬ ಪ್ರಸಿದ್ಧವಾದಂತಹ ಮಾತು ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ಇತಿಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇತ್ ನವಲಕ್ಷಣ ಅನ್ನೋ ಮಾತು ಬರುತ್ತೆ ಇದು ತುಂಬ ಬಹಳ ಮುಖ್ಯವಾದಂತಹ ಮಾತು ಇದರಲ್ಲಿ ಆ ಮಾತಿನ ಶ್ಲೋಕದ ಅಭಿಪ್ರಾಯ ಏನು ಅಂತಂದರೆ ಭಕ್ತಿ ಅನ್ನೋದು ಒಂಬತ್ತು ಚಿಹ್ನೆಗಳಿಂದ ಕೂಡಿದ್ದು ಆ ಒಂಬತ್ತು ಗುರುತುಗಳು ಆ ಒಂಬತ್ತು ಬಗೆಯ ಚಿಹ್ನೆಗಳಿಂದ ಒಬ್ಬ ವ್ಯಕ್ತಿ ಭಕ್ತ ಅಂತ ನಾವು ಗುರುತಿಸಬಹುದು ಅಂತ ಒಂದೊಂದೇ ಗುರುತುಗಳನ್ನು ನೋಡಿ ನವ ಲಕ್ಷಣ ಅಂತಿದೆ ಲಕ್ಷಣ ಅಂದರೆ ಚಿಹ್ನೆ ಅದು ಭಕ್ತಿಯ ಸ್ವರೂಪವೂ ಕೂಡ ಆಗುತ್ತೆ ಅನ್ನೋ ವ್ಯವಹಾರವೂ ಕೂಡ ಇದೆ ಆ ವಿಷಯಕ್ಕೆ ಬರೋಣ ಅಲ್ಲಿ ಮೊದಲು ಶ್ರವಣ 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 ಅಂತಂದರೆ ಭಗವಂತನ ಮಹಿಮೆಯನ್ನು ಕೇಳೋದು ಭಗವಂತನ ಮಹಿಮೆಯನ್ನು ಕೇಳಲಿಕ್ಕೆ ಎಲ್ಲರಿಂದೂ ಸಾಧ್ಯ ಇಲ್ಲ ಯಾರಿಗೆ ಭಗವಂತನ ಬಗ್ಗೆ ಆಸಕ್ತಿ ಇದೆಯೋ ಯಾರಿಗೆ ಭಗವಂತನ ಬಗ್ಗೆ ಭಕ್ತಿ ಇದೆಯೋ ಆ ವ್ಯಕ್ತಿ ಮಾತ್ರ ಭಗವಂತನ ಮಹಿಮೆಯನ್ನು ಕೇಳೋದರಲ್ಲಿ ಪ್ರವೃತ್ತಿ ಮಾಡ್ತಾರೆ ಆದ್ದರಿಂದ ಶ್ರವಣ ಅನ್ನೋದು ಕೂಡ ಆ ಭಕ್ತಿಯ ಅಭಿವ್ಯಕ್ತಿ ಅದು ಭಕ್ತಿಯ ಉತ್ಪನ್ನ ಶ್ರವಣವೂ ಕೂಡ ಕೀರ್ತನ ಅಂದರೆ ಭಗವಂತನ ಮಹಿಮೆಯನ್ನು ಹಾಡಿ ಹೊಗಳೋದು ವಿಷ್ಣೋ ಸ್ಮರಣಂ ವಿಷ್ಣುವಿನ ಭಗವಂತನ ಅನುಸಂಧಾನ ಸ್ಮರಣೆ ಪಾದಸೇವನಂ ಪಾದಸೇವನಂ ಅನ್ನೋದಕ್ಕೆ ನಾನಾ ತರಹದ ವ್ಯಾಖ್ಯಾನಗಳನ್ನು ಮಾಡ್ತಾರೆ ಯಾಕೆಂದರೆ ಮಟ್ಟದ ಅಪರೋಕ್ಷ ಜ್ಞಾನಿಗಳ ಕೈಗೆ ಭಗವಂತ ಸಿಗಬಹುದು ಭಗವಂತನ ಸೇವೆ ಅವರಿಂದ ನಡಿಬಹುದೋ ಏನು ಆದರೆ ಪಾದಸೇವನಂ ಅಂತಂದರೆ ಹರಿಯನ್ನು ಹರಿಭಕ್ತರಲ್ಲೇ ಕಂಡು ಹರಿಭಕ್ತರ ಸೇವೆಯನ್ನು ಮಾಡೋದು ಕೂಡ ಭಗವಂತನ ಸೇವೆಯೇ ಆಗುತ್ತೆ ಅಂತ ಸೇವನಂ ಅರ್ಚನಂ ಅಂದರೆ ತುಳಸಿ ಪುಷ್ಪ ಮುಂತಾದವುಗಳಿಂದ ಭಗವಂತನನ್ನು ಅರ್ಚಿಸೋದು ವಂದನಂ ನಮಸ್ಕರಿಸೋದು ದಾಸ್ಯಂ ಇಲ್ಲಿ ಬಂತು ನೋಡಿ ದಾಸ್ಯಂ ಅಂದರೆ ನೀನು ಸ್ವಾಮಿ ನಾನು ಸೇವಕ ಎನ್ನುವ ಮನೋಭಾವ ಸಖ್ಯಂ ಅಂತಂದರೆ ಅತಿಶಯವಾದ ಸ್ನೇಹ ಎಲ್ಲಕ್ಕಿಂತೂ ಮಿಗಿಲಾದ ಸ್ನೇಹವನ್ನು ಭಗವಂತನಲ್ಲಿ ಮಾಡೋದು ಇದು ಸಖ್ಯ ಆತ್ಮನಿವೇದನ ಅಂದರೆ ತನ್ನನ್ನು ತಾನು ಅರ್ಪಿಸಿಕೊಳ್ಳೋದು ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ ಆದರೆ ಬ್ರಹ್ಮತರ್ಕದ ಒಂದು ಮಾತಿದೆ ಅಂದರೆ ಮೋಕ್ಷದಲ್ಲೂ ಕೂಡ ನೀನೇ ನನಗೆ ನಿಯಾಮಕ ಒಳ್ಳೆ ಉದಾತ್ತವಾದಂಥ ಭಾವನೆ ಯಾಕೆಂದರೆ ಮೋಕ್ಷ ಅಂದರೆ ಎಲ್ಲ ಪ್ರಾಪಂಚಿಕ ಬಂಧನಗಳನ್ನು ಕಳಚಿಕೊಂಡಂತಹ ಸ್ಥಿತಿ ಅದು ಯಾರ ಅಧೀನಕ್ಕೂ ಒಳಪಡುವಂಥ ಅಲ್ಲ ಅಲ್ಲಿಯೂ ಕೂಡ ನಾನು ಏನೂ ಅಲ್ಲ ಭಗವಂತ ನೀನೇ ನನ್ನ ನಿಯಾಮಕ ಅನ್ನೋ ಅನುಸಂಧಾನವನ್ನು ತಾಳಿದರೆ ಅದು ಆತ್ಮಾರ್ಪಣೆಯೇ ಆಗುತ್ತೆ ಅಂತ ಬ್ರಹ್ಮತರ್ಕ ಹೇಳುತ್ತೆ ಆತ್ಮ ನಿವೇದನಮ್ಮಂಥದ್ದು ಈ ರೀತಿಯಾದ ವ್ಯಾಖ್ಯಾನವನ್ನು ಮಾಡಿದ್ದೆ ಆದ್ದರಿಂದ ಯಾರ ಮನಸ್ಸಿನಲ್ಲಿ ಭಕ್ತಿ ಇದೆಯೋ ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ಅಂತ ಆಚಾರ್ಯರು ಭಕ್ತಿಯ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಆದ್ದರಿಂದ ಸುದೃಢ ಸ್ನೇಹ ರೂಪವಾದಂತಹ ಭಕ್ತಿಯ ಎಲ್ಲವೂ ಕೂಡ ಶ್ರವಣ ಕೀರ್ತನ ವಿಷ್ಣೋ ಸ್ಮರಣ ವಂದನ ದಾಸ್ಯ ಸಖ್ಯ ಆತ್ಮ ನಿವೇದನ ನಾನು ಆವಾಗಲೇ ಹೇಳಿದೆ ಇವುಗಳನ್ನೆಲ್ಲ ಹಂತ ಹಂತವಾಗಿ ನಾವು ವಿಶ್ಲೇಷಣೆ ಮಾಡಬೇಕು ಅಂತ ಈ ಒಂಬತ್ತು ಲಕ್ಷಣಗಳು ಎಲ್ಲಿ ಕಂಡರೆ ಅವನು ಭಗವದ್ಭಕ್ತ ಅಂತ ಅದು ಭಕ್ತಿಗೆ ಅನುಮಾಪಕ ಆಗುತ್ತೆ ಅಂತ ಅವುಗಳನ್ನು ನೋಡಿ ಒಂಬತ್ತುಗಳನ್ನು ನೋಡಿ ಒಂಬತ್ತು ಅಂಶಗಳನ್ನು ನೋಡಿ ಅವನ ಮನಸ್ಸಿನ ಭಕ್ತಿಯನ್ನು ನಾವು ಗುರುತಿಸಬಹುದು ಅಂತ ಪ್ರಹ್ಲಾದ ಹೇಳ್ತಾನೆ ಈ ಒಂಬತ್ತು ಲಕ್ಷಣಗಳಿಂದ ಕೂಡಿದ ಭಕ್ತಿಯನ್ನು ಯಾರು ವಿಷ್ಣುವಿಗೆ ಅರ್ಪಿಸ್ತಾರೋ ಅವನು ಕಲಿತದ್ದಕ್ಕೆ ಸಾರ್ಥಕ ಅವನ ಜೀವನವೇ ಧನ್ಯ ಅನ್ನೋ ಮಾತನ್ನು ಪ್ರಹ್ಲಾದರಾಜ ಹೇಳ್ತಾನೆ ನಮಗೆ ಬೇಕಾದ ಪಾಯಿಂಟ್ ಸಿಕ್ತೀಗ ದಾಸ್ಯ ಅನ್ನೋದು ಭಕ್ತಿಯ ಅಭಿವ್ಯಕ್ತಿ ದಾಸ್ಯ ಅನ್ನೋದು ಆದರೆ ಒಂದು ವಿಚಾರ ಇದೆ ಈ ಶ್ರವಣ ವಂದನ ಕೀರ್ತನ ಎಲ್ಲವೂ ಕೂಡ ಭಕ್ತಿಯ ಅಭಿವ್ಯಕ್ತಿಗಳು ಹೌದು ಆದರೆ ಇವುಗಳು ಭಕ್ತಿಯೂ ಕೂಡ ಅಂತ ವ್ಯವಹಾರ ಇದೆ ಶ್ರವಣ ಶ್ರವಣ ಭಕ್ತಿ ಮನನ ಭಕ್ತಿ ಅರ್ಚನಾ ಭಕ್ತಿ ದಾ ದಾಸ್ಯ ಭಕ್ತಿ ಇವು ಭಕ್ತಿಗಳು ಕೂಡ ಹೌದು ಯಾಕೆ ಅಂದರೆ ಒಂದು ಸ್ವಾರಸ್ಯಕರವಾದ ಸಂಗತಿ ಇದೆ ಅದು ಏನಂತಂದರೆ ಮಣ್ಣಿನಿಂದ ಮಡಿಕೆ ಆಗುತ್ತೆ ಮಣ್ಣೇ ಮಡಿಕೆ ಮಣ್ಣಿನಿಂದ ಮಡಿಕೆ ಆಗುತ್ತೆ ಮಣ್ಣು ಕಾರಣ ಮಡಿಕೆ ಕಾರ್ಯ ಆದರೆ ಮಣ್ಣು ಮಡಿಕೆಗಳ ಅಸ್ತಿತ್ವ ಬೇರೆ ಬೇರೆ ಅಲ್ಲ ಅದು ಮಡಿಕೆಯಲ್ಲೇ ಹಾಸುಹೊಕ್ಕಾಗಿರುತ್ತೆ ಮಣ್ಣು ಹಾಗೆ ಭಕ್ತಿಯಿಂದ ದಾಸ್ಯ ಹುಟ್ಟುತ್ತೆ ಆದರೆ ದಾಸ್ಯದಲ್ಲೇ ಅಡಕವಾಗಿದೆ ಭಕ್ತಿ ಆದ್ದರಿಂದ ಭಕ್ತಿ ಮತ್ತು ದಾಸ್ಯಗಳನ್ನು ಬೇರ್ಪು ಬೇರ್ಪಡಿಸ್ಲಿಕ್ಕಾಗಲ್ಲ ಹೇಗೆ ಮಣ್ಣು ಮತ್ತು ಮಡಿಕೆಯನ್ನು ಬೇರ್ಪಡಿಸ್ಲಿಕ್ಕಾಗಲ್ವೋ ಹಾಗೆ ಮನಸ್ಸಿನ ಭಕ್ತಿ ಮತ್ತು ದಾಸ್ಯವನ್ನು ಬೇರ್ಪಡಿಸ್ಲಿಕ್ಕಾಗೋದಿಲ್ಲ ಆದ್ದರಿಂದ ಆ ದಾಸ್ಯ ಮೊದಲಾದವುಗಳಲ್ಲಿ ಭಕ್ತಿ ಹಾಸುಹೊಕ್ಕಾಗಿ ಬೆರೆತಿರೋದರಿಂದ ಅವುಗಳನ್ನು ಕೂಡ ಭಕ್ತಿ 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 ಅಂತ ಹೆಸರಿದೆ ಹಾಗಾಗಿ ಶ್ರವಣ ವಂದನಾದಿಗಳೆಲ್ಲವೂ ಕೂಡ ಭಕ್ತಿಯ ಅಭಿವ್ಯಕ್ತಿಗಳ ಅದಂತೆ ಭಕ್ತಿಯ ಸ್ವರೂಪವೂ ಕೂಡ ಹೌದು ಅವುಗಳನ್ನೇ ಭಕ್ತಿ 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 ಅಂತ ವ್ಯವಹಾರ ಮಾಡೋದು ಇದೆ ಅಂತ ಇದು ದಾಸ್ಯದ ಬಗ್ಗೆ ವಿಶ್ಲೇಷಣೆ ಆಯಿತು ಇನ್ನು ದಾಸ್ಯ ಈಗ ಅರ್ವಾಚೀನರು ಹೊಸಬರ ವ್ಯಾಖ್ಯಾನ ಇದೆ ಸಾಮಾನ್ಯವಾಗಿ ಆಧುನಿಕರು ನಾಸ್ತಿಕರು ಸ್ವಲ್ಪ ಕಮ್ಯುನಿಸ್ಟ್ ಮನೋಭಾವದ ವ್ಯಕ್ತಿಗಳು ಅವರು ಈ ದಾಸ್ಯ ಅಂದರೆ ಏನು ರೀ ಅದು ಅಸಹ್ಯ ದಾಸ್ಯ ಅಂದರೆ ಗುಲಾಮಗಿರಿ ಭಕ್ತಿ ಅಂದರೆ ಗುಲಾಮಗಿರಿ ಹೋಗೋದು ಭಗವಂತನ ಮುಂದೆ ಬಗ್ಗೋದು ಇದೊಂದು ಗುಲಾಮಗಿರಿಯ ಸಂಕೇತ ಅಲ್ವಾ ಅಂತ ನಾಸ್ತಿಕರ ವಿಮರ್ಶೆ ಇದೆ ಇದು ಗುಲಾಮಗಿರಿ ಅಲ್ಲ ಗುಲಾಮಗಿರಿ ನಾವು ಯಾವಾಗಲೂ ಅನಿಸುತ್ತೆ ಈ ಕೆಲವರು ಹಳಬರಲ್ಲಿ ಕೆಲವರು ರಾಜ ರಾಜಸೇವಾಸಕ್ತ ರಾವ್ ಬಹದ್ದೂರ್ ಅಂತ ಬಿರುದು ಹಾಕ್ಕೊಂಡ ಅದು ಗುಲಾಮಿಗಿರಿ ರಾಜಸೇವಾಸಕ್ತ ಅಂತ ಬಹಳ ಹೆಮ್ಮೆಯಿಂದ ತಮ್ಮ ಹೆಸರಿನ ಹಿಂದುಗಡೆ ಬಿರುದನ್ನು ಹಾಕ್ಕೊಂಡಿರ್ತಾರೆ ಅದು ಒಂದು ರೀತಿ ಗುಲಾಮಿಗಿರಿ ಅನಿಸುತ್ತೆ ಅಥವಾ ರಾಜ ಪ್ರತ್ಯಕ್ಷ ದೇವತಾ ಅನ್ನೋ ವಚನ ಇರೋದರಿಂದ ರಾಜನಲ್ಲಿ ರಾಜನನ್ನು ಪ್ರತ್ಯಕ್ಷ ದೇವತೆ ಅಂತ ಭಾವಿಸಿ ಅವನ ಸೇವೆಯಲ್ಲಿ ತೊಡಗತಕ್ಕಂಥ ಮನೋಭಾವ ಇದ್ದರೆ ಅದು ಗುಲಾಮಗಿರಿ ಏನಲ್ಲ ಆದರೆ ಪರಮಾತ್ಮನ ಮುಂದೆ ಬಗ್ಗೋದು ಈ ಪ್ರಪಂಚವನ್ನೇ ಸೃಷ್ಟಿ ಮಾಡಿದಂತಹ ಯಾವ ಫಲಾಪೇಕ್ಷೆ ಇಲ್ಲದೆ ಪ್ರತಿಯೊಬ್ಬ ಜೀವಿಗಳ ಸಾಧನೆಗೋಸ್ಕರವಾಗಿ ಇನ್ನೊಬ್ಬರ ಸಾಧನೆಗೋಸ್ಕರವಾಗಿ ಅದ್ಭುತವಾದ ಪ್ರಪಂಚವನ್ನು ನಿರ್ಮಾಣ ಮಾಡಿದ ಭಗವಂತನ ಮುಂದೆ ಬಗ್ಗೋದಿದೆಯಲ್ಲ ಅದು ಎಂದೂ ಕೂಡ ಗುಲಾಮಗಿರಿ ಅಲ್ಲ ಅದು ಸೇವೆಗಾಗಿ ಸೇವೆ ಸೇವೆಗೆ ಇನ್ನೊಂದರ ಅಪೇಕ್ಷೆ ಇಲ್ಲ ಸೇವೆ ಭಗವಂತನ ಸೇವೆ ಯಾತಕ್ಕೋಸ್ಕರ ಸೇವೆಗಾಗೆ ಸೇವೆ ಈಗ ಸೆ ಈ ದಾಸ್ಯ ಅಥವಾ ದೌತ್ಯ ಅಥವಾ ಸೇವಕತ್ವ ಅಂತಂದರೆ ಸೇವೆಗಾಗಿ ಸೇವೆ ಎನ್ನುವ ಉದಾತ್ತವಾದ ಉತ್ಕೃಷ್ಟವಾದಂಥ ಭಾವನೆಯೇ ಹೊರತು ಇದು ಗುಲಾಮಗಿರಿಯ ಸಂಕೇತ ಅಲ್ಲ ಅಕಸ್ಮಾತ್ ಇದು ಕೂಡ ಒಂದು ಗುಲಾಮಗಿರಿ ಅಂತ ಆಗಿದ್ದರೆ ಅದನ್ನು ಬೇಡುವಂತಹ ಅಪರೋಕ್ಷ ಜ್ಞಾನಿಗಳ ಹಿಂಡೆ ಇರ್ತಿರಲಿಲ್ಲ ಎಷ್ಟು ಜನ ದಾಸವರಣ್ಯರು ಎಷ್ಟು ಜನ ಮಹಾತ್ಮರು ಎಷ್ಟು ಮಹಾಮಹಿಮರು ಭಗವಂತನ ದಾಸ್ಯವನ್ನು ಬೇಡಿಕೊಂಡಿದ್ದಾರೆ ಅಂತಂದರೆ ಆಶ್ಚರ್ಯ ಆಗುತ್ತೆ ಎಲ್ಲ ದಾಸರಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಅಪರೋಕ್ಷ ಜ್ಞಾನಿಗಳು ಕೂಡ ಭಗವಂತನಿನ ದಾಸ್ಯವನ್ನು ಕೊಡುವಂತೆ ಬೇಡ್ಕೊಂಡಿದ್ದಾರೆ ಒಂದೊಂದನ್ನೇ ನೋಡೋಣ ಮೊಟ್ಟ ಮೊದಲು ಶ್ರೀಪಾದರಾಜರು ಎಂಥ ಸುಂದರವಾದ ಪದ್ಯ ಅವ್ರದ್ದು ಇದನಾದರೂ ಕೊಡದಿದ್ದರೆ ನಿನ್ನ ಪದಕಮಲ ನಂಬಿ ಭಜಿಸುವುದೆಂತೋ ಅಪ್ಪ ಭಗವಂತ ನನಗೆ ದಾಸ್ಯವನ್ನು ಕೊಡು ದಾಸ್ಯವನ್ನು ಕೊಡದೇ ಹೋದರೆ ನಾನು ನಿನ್ನನ್ನು ನಂಬಿ ಭಜಿಸುವುದೆಂತು ಇದನಾದರೂ ಕೊಡು ಅಂತ ಹೇಳ್ತಾ ಇದ್ದಾರೆ ನೋಡಿಯ ಹೇಳಿದಂತೆ ಗ್ರಾಸವಾಸಗಳಿಗೆ ಇಲ್ಲವೆಂದು ನಿನ್ನ ಬೇಸತ್ತು ಬೇಡಿ ಬಂದುದಿಲ್ಲ ಗುಲಾಮಗಿರಿ ಅಲ್ಲ ಅಂತ ಇದು ಗ್ರಾಸವಾಸಗಳಿಗಿಲ್ಲವೆಂದು ನನಗೆ ತಿನ್ನಲಿಕ್ಕೆ ಗತಿ ಇಲ್ಲ ಉಟ್ಕೊಳ್ಳಿಕ್ಕೆ ಬಟ್ಟೆ ಇಲ್ಲ ನಾನು ಕಡುಬಡವ ಅನ್ನೋ ದೃಷ್ಟಿಯಿಂದ ನಿನ್ನನ್ನು ಅನುಸರಿಸಿ ಬಂದಿಲ್ಲ ನಿನ್ನ ದಾಸ್ಯವನ್ನು ನಾನು ಬೇಡ್ತಾ ಇಲ್ಲ ವಾಸುದೇವನೇ ನಿನ್ನ ದಾಸರ ದಾಸರ ದಾಸ್ಯವ ಕೊಡು ಸಾಕೆಂದರೆ ಅಂತಾರೆ ಭಗವಂತ ನಿನ್ನ ದಾಸ್ಯವನ್ನು ಕೊಡು ನಿನ್ನ ದಾಸ್ಯವನ್ನು ಪಡೆದುಕೊಳ್ಳುವ ಯೋಗ್ಯತೆ ನನಗಿಲ್ಲದೆ ಹೋದರೆ ನಿನ್ನ ದಾಸರ ದಾಸರ ದಾಸ್ಯವನ್ನಾದರೂ ಕೊಡು ಹಾಗಾದರೆ ದಾಸರ ದಾಸರ ದಾಸ್ಯವೂ ಕೂಡ ಶ್ರೀಪಾದರಾಜರಿಗೆ ಸಾಕು ಅಂತಂದರೆ ಭಗವಂತನ ದಾಸ್ಯದ ಬಗ್ಗೆ ಇನ್ನೆಷ್ಟು ಹಂಬಲ ಇರಬೇಡ ಆದ್ದರಿಂದ ಅದು ಒಂದು ದೋಷ ಅದೊಂದು ಗುಲಾಮಗಿರಿಯ ತರಹ ಒಂದು ಮನೋವೃತ್ತಿಯಾಗಿದ್ದರೆ ಯಾಕೆ ಬೇಡ್ತಿದ್ದರು ಶ್ರೀಪಾದರಾಜರ ದಾಸ್ಯವನ್ನು ಮುಂದೆ ನೋಡಿ ವ್ಯಾಸರಾಯರು ಹೇಳ್ತಾರೆ ಆಳಿದ ನೀನು ನಿನ್ನಾಳು ನಾನು ನೀನು ದೊರೆ ನಾನು ನಿನ್ನ ಸೇವಕ ತಂದೆ ನೀನು ನಿನ್ನ ಕಂದ ನಾನು ಶರಣ್ಯ ನೀನು ನಿನ್ನ ದಯಕ್ಕೆ ಪಾತುರ ನಾನು ನಿನ್ನ ದಯೆಗೆ ಪಾತ್ರ ನಾನು ನೋವ ನೋಡಿನ್ನು ಕಾವರಿಲ್ಲವೆಂದು ನನ್ನನ್ನು ಕಾಯೋರು ಯಾರೂ ಇಲ್ಲ ಭಗವಂತ ನನ್ನ ನೋವನ್ನು ನೋಡು ಶ್ರೀಕೃಷ್ಣ ಎನ್ನನು ಕಾಯಬೇಕೈ ತಂದೆ ಆಳಿದ ನೀನು ನಿನ್ನಾಳು ನಾನು ಅಂತ ಎಲ್ಲವನ್ನೂ ಅರ್ಪಿಸಿಕೊಂಡು ವ್ಯಾಸರಾಜ ಸಾರ್ವಭೌಮರು ಭಗವಂತನ ದಾಸ್ಯವನ್ನು ಬಿಡ್ತಾ ಇದ್ದಾರೆ ವಾದರಾಜರದು ಸೇವಕ ನೆಲೋ ನಾನು ನಿನ್ನಯ ಪಾದ ಸೇವೆ ನೀಡಲು ನೀನು ಅಂತ ವಾದರಾ ಸ್ವಾಮಿಗಳು ಬೇಡ್ಕೊತಾ ಇದ್ದಾರೆ ಪ್ರಸನ್ನ ವೆಂಕಟದಾಸರದ್ದು ಬಹಳ ಅದ್ಭುತವಾದಂತಹ ಗೀತೆ ಇದೆ ಔಪಾಸನವ ಮಾಡು ದಾಸನಾನೆಂದು ನೋಡಿ ಅವರು ಹೇಳ್ತಾರೆ ಅಯ್ಯ ದಾಸ್ಯವನ್ನು ಬೇಡ್ಕೊ ಹೋಗಿ ನಾನು ನಿನ್ನ ದಾಸ ದಾಸ ಅಂತ ಉಪಾಸನೆ ಮಾಡು ಭಗವಂತನನ್ನ ಧ್ಯಾನ ಮಾಡು ನೀನು ನನ್ನ ಸ್ವಾಮಿ ಅಂತ ಯಾಕೆಂದರೆ ಶ್ರೀಪತಿ ದಾಸ ಧರ್ಮವೇ ಮೋಕ್ಷವೆಂತೆಂದು ಶ್ರೀಪತಿಯ ದಾಸಧರ್ಮ ಇದೆಯಲ್ಲ ಶ್ರೀಪತಿಯ ದಾಸ್ಯವನ್ನು ಪಡೆದರೆ ಅದು ಮೋಕ್ಷಕ್ಕೆ ಮೂರೇ ಮೆಟ್ಟಿಲು ಮೋಕ್ಷ ಸಿಕ್ಕಂತೆ ಸರಿ ನಿನಗೆ ನೋಡಿ ಅವರು ಹೇಳ್ತಾರೆ ಎಷ್ಟು ಚೆನ್ನಾಗಿ ವನಿತೆ ಲಕುಮಿಯು ದಾಸಿ ಲಕ್ಷ್ಮೀದೇವಿ ಭಗವಂತನ ಪ್ರಥಮ ದಾಸಿ ಮುಕ್ತ ಮುಕ್ತ ಗಣವೆಲ್ಲ ಹರಿದಾಸರು ಮುಕ್ತಗಣ ಅಮುಕ್ತ ಗಣ ಸಕಲ ಜೀವರಾಶಿಗಳೆಲ್ಲರೂ ಕೂಡ ಹರಿದಾಸರು ಸ್ವಾಮಿಯು ರಾಮದಾಸತ್ವದ ಭಾಗ್ಯವನ್ನು ಹೊಂದಿ ವಿರಿಂಚಿ ಪದವಿಯನ್ನು ಪಡೆದ ಅದರಿಂದ ಹನುಮಂತನ ಭಾಗ್ಯ ಎಂಥದ್ದು ಶ್ರೀರಾಮನ ದಾಸನಾಗಿ ಬ್ರಹ್ಮ ಪದವಿಯನ್ನೇ ಪಡೆದ ಅಂತ ಇದು ಪ್ರಸನ್ನ ವೆಂಕಟದಾಸರದು ಪುರಂದರದಾಸರದಂತೂ ಭಾಳ ಪ್ರಸಿದ್ಧವಾದಂಥ ಪದಗಳು ದಾಸನೆಂತ ಆಗುವೆನು ಧರೆಯೊಳಗೆ ನಾನು ವಾಸುದೇವನಲ್ಲಿ ಲೇಷಭಕುತಿಯ ಕಾಣೆ ದಾಸನಾಗಬೇಕು ಸದಾಶಿವನ ದಾಸನಾಗಬೇಕು ಹಾ ದಾಸನಾಗಬೇಕು ಕ್ಲೇಶ ಪಂಚಕ ಒಳಿದು ಆಸೆಯಲ್ಲಿ ಮನ ಸೂಸದೆ ಸರ್ವದ ಅಂತ ಪುರಂದರದಾಸರು ದಾಸನಾಗು ವಿಶೇಷನಾಗುವಂತ ಕನಕದಾಸರು ದಾಸದಾಸರ ಮನೆಯ ದಾಸಿಯರ ಮಗನಾನು ಸಾಸಿರ ನಾಮ ದೊಡೆಯ ರಂಗಯ್ಯನ ಮನೆಯ ಅಂತ ವಿಜಯದಾಸರು ನಿನ್ನ ದಾಸರ ದ್ವಾರವನು ಕಾಯುವರ ಮನೆ ಕುನ್ನಿ ಎಂದೆನಿಸೆ ಗೊಬ್ಬರದಾಸರು ನೋಡ್ರಿ ಎಂಥದ್ದನ್ನು ಬೇಡ್ಕೊಳ್ತಾರೆ ನಿನ್ನ ದಾಸರ ದ್ವಾರವನು ಕಾಯುವ ಒಂದು ಆಗಲಿ ನಾನು ಅಂತ ಶ್ವಾನದ ಆಗಲಿ ಅಂತ ಗೋಪಾಲದಾಸರು ಬಿಡ್ಕೊತಾಯಿದೆ ದಾಸ್ಯದ ಮಹಿಮೆ ಹೇಗಿದೆ ನೋಡಿ ಜಗನ್ನಾಥ ದಾಸರು ದಾಸೋಹಂ ತವ ದಾಸೋಹಂ ವಾಸುದೇವ ವಿಘತಾಗ ಸಂಘ ತವ ದಾಸೋಹಂ ತವ ದಾಸೋಹಂ ಅಂತ ಎಲ್ಲದ ಎಲ್ಲದನ್ನೂ ನಾನು ಯಾಕೆ ಓದೇ ಹೇಳಿದೆ ಅಂತಂದರೆ ಹರಿದಾಸರು ಅಂತೇನಿದ್ದಾರೆ ಹರಿದಾಸರ ಹಬ್ಬ ನಡೀತಾ ಇದೆ ಹರಿದಾಸರು ಅಂತೇನಿದ್ದಾರೆ ಪ್ರತಿಯೊಬ್ಬ ಹರಿದಾಸರು ಕೂಡ ಇನ್ನಿಲ್ಲದಂತೆ ಭಗವಂತನನ್ನು ಮೊರೆಯಿಟ್ಟು ಕೇಳ್ಕೊಂಡಿದ್ದಾರೆ ನಿನ್ನ ದಾಸ್ಯವನ್ನು ಕೊಡು ನಿನ್ನ ದಾಸ್ಯವನ್ನು ಕೊ ಅಂಥ ಮಹತ್ವದ ಮೌಲ್ಯ ದಾಸ್ಯ ಅನ್ನೋದು ಅದು ಕೇಳಿದರೂ ಕೂಡ ಸಿಕ್ಕೋದಲ್ಲ ಅಂಥ ಉತ್ಕೃಷ್ಟವಾಗಿರತಕ್ಕಂಥ ಮನೋಭಾವ ಸರಿ ದಾಸ್ಯ ಅಂದರೆ ಏನಂತೂ ಗೊತ್ತಾಯಿತು ದಾಸ್ಯ ಒಂದು ಮಹತ್ವದ ಸಂಗತಿ ಉತ್ಕೃಷ್ಟವಾದಂತಹ ಒಂದು ಮೌಲ್ಯ ಅಂತಲೂ ಗೊತ್ತಾಯಿತು ಹನುಮಂತ ದಾಸನೇ ಆಕಾಗಬೇಕು ವಂದನೆ ಮಾಡ್ಬೋದು ಅರ್ಚನೆ ಮಾಡ್ಬೋದು ಎಲ್ಲವನ್ನೂ ಮಾಡ್ಬೋದಲ್ಲ ಭಕ್ತಿಯ ನಾನಾ ಬಗೆಗಳಿದೆಯಲ್ಲ ಯಾವುದಾದ್ರೂ ಒಂದು ಭಕ್ತಿಯ ಮಾರ್ಗವನ್ನು ಹಿಡಿಬೋದಲ್ವಾ ಯಾಕೆ ದಾಸ್ಯವನ್ನು ಹನುಮಂತ ಅಪ್ಪಿಕೊಂಡ ಒಪ್ಪಿಕೊಂಡ ಅಂತ ಅನ್ನೋ ಪ್ರಶ್ನೆ ಬರುತ್ತೆ ನೋಡಿ ದಾಸ್ಯದ ಸ್ವರೂಪವನ್ನು ನಾವು ಅರ್ಥ ಮಾಡ್ಕೋಬೇಕು ಏನಾದರೆ ದಾಸ್ಯ ಉಂಟಾಗುತ್ತೆ ಅಂತ ನೀರು ಸಕ್ಕರೆ ನಿಂಬೆಹಣ್ಣು ಬೆರೆಸಿದರೆ ಪಾನಕ ಆಗುತ್ತೆ ದಾಸ್ಯ ಏನನ್ನು ಬೆರೆಸಿದರೆ ದಾಸ್ಯ ನಿರ್ಮಾಣ ಆಗುತ್ತೆ ಅಂದರೆ ಮನಸ್ಸಿನಲ್ಲಿ ಈಗಾಗಲೇ ಬೇರೂರಿದ ದೃಢವಾದ ಭಗವದ್ಭಕ್ತಿ ಭಕ್ತಿಯ ಪರಾಕಾಷ್ಟೆ ಅದಕ್ಕೆ ವೈರಾಗ್ಯದ ಲೇಪ ಪರಾಕಾಷ್ಟೆಯ ಭಕ್ತಿಗೆ ವೈರಾಗ್ಯದ ಲೇಪವನ್ನು ಕೊಟ್ಟರೆ ಅವೆರಡೂ ಮಿಶ್ರಣ ಆದರೆ ದಾಸ್ಯ ಅನ್ನೋ ಮೂರ್ತಿ ಉದ್ಭವ ಆಗುತ್ತೆ ಹನುಮಂತ ಈ ದಾಸ್ಯದ ಮಹತ್ವವನ್ನು ಕಂಡ ಯಾಕೆಂದರೆ ಆ ದಾಸ್ಯದಲ್ಲಿ ಎರಡು ಅಂಶಗಳಿದೆ ಒಂದು ಘನ ಘನ ವೈರಾಗ್ಯ ಒಂದು ಆ ಭಕ್ತಿ ಎರಡೂ ಕೂಡ ಹನುಮಂತನಿಗೆ ಅಚ್ಚುಮೆಚ್ಚಿನ ಅಂಶಗಳು ದೃಢವಾದ ಭಕ್ತಿ ಘನವಾದ ವೈರಾಗ್ಯ ಅದರಲ್ಲಿ ನಮಗೆ ವಾಲ್ಮೀಕಿ ರಾಮಾಯಣದಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಎಷ್ಟು ಪುರಾವೆಗಳು ಸಿಗುತ್ತೆ ಹನುಮಂತ ಮಹಾಭಕ್ತ ಅನ್ನೋದಕ್ಕೆ ಒಂದೊಂದೇ ಅಂಶಗಳನ್ನು ನಮ್ಮ ಅವಧಿಯಲ್ಲಿ ನೋಡ್ತಾ ಹೋಗೋಣ ಸುಮಧ್ವ ವಿಜಯದಲ್ಲಿ ಬಹಳ ಸುಂದರವಾಗಿರತಕ್ಕಂಥ ಮಾತಿದೆ ಈ ಮಾತಿನ ಹಿಂದೆ ಎಲ್ಲ ಮಾತುಗಳು ಕೂಡ ಹನುಮಂತ ಎಷ್ಟು ಶ್ರೇಷ್ಠವಾದ ಭಗವದ್ಭಕ್ತ ಅಂತಂದರೆ ಪಂಡಿತಾಚಾರ್ಯ ಅದೇನು ಚೆನ್ನಾಗಿ ಹೇಳ್ತಾರೆ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದರೆ ನಾವು ದಿವಸ ಪಾರಾಯಣ ಮಾಡ್ತೀವಿ ಆದರೆ ಅದು ಅರ್ಥದ ಬಗ್ಗೆ ನಮಗೆ ಅಷ್ಟು ಲಕ್ಷ್ಯ ಇರೋಲ್ಲ ಪ್ರಸೂನಂ ಯೋ ನಯತಃ ಪ್ರಸೂನ ದ್ವಾಭ್ಯಾಂ ದೋಷ್ಟಾನಯತೋ ಪ್ರಯತ್ನಃಕೋಷ್ಟ ಗಿರೀಂದ್ರಂ ಸಂಜೀವನಾದ್ಯಶ್ರಯಮಶನಾಭೂತ್ ನೋಡಿ ಹನುಮಂತ ರಾಮಾಯಣ ಯುದ್ಧದಲ್ಲಿ ಇಂದ್ರಜಿತ್ತು ನಾಗಪಾಶವನ್ನು ಬಿಡ್ತಾನೆ ಕಪಿಸೈನ್ಯದ ಮೇಲೆ ಆ ನಾಗಪಾಶಕ್ಕೆ ಲಕ್ಷ್ಮಣ ಮತ್ತು ಇತರ ಕಪಿಗಳು ತುತ್ತಾದಾಗ ಮೂರ್ಛಿತರಾಗಿ ಬಿದ್ದಾಗ ಕೆಲವರು ಕಪಿಗಳು ಸತ್ತೇ ಹೋದಾಗ ಜಾಂಬವಂತಾದಿ ಎಲ್ಲ ಕಪಿಗಳು ಕೂಡ ಹನುಮಂತ ದೇವರನ್ನು ಪ್ರಾರ್ಥಿಸಿ ಗಂಧಮಾದನ ಪರ್ವತವನ್ನು ತರೋದಕ್ಕೆ ಪ್ರಾರ್ಥನೆ ಮಾಡಿಕೊಳ್ತಾರೆ ಹನುಮಂತ ಶ್ರೀರಾಮದೇವರನ್ನು ಮನಸ್ಸಲ್ಲಿ ಸ್ಮರಿಸಿಕೊಂಡು ನೋಡಿರಿ ದಾಸ್ಯ ಸ್ಮರಿಸಿಕೊಂಡು ಒಂದು ಕ್ಷಣದಲ್ಲಿ ಗಂಧಮಾದನ ಪರ್ವತವನ್ನು ಒಂದೇ ಕೈಯಿಂದ ತರ್ತಾರೆ ಏಕೇನ ನದೋಷ್ಣ ನಯತೋ ಗಿರಿಂದ್ರಮ್ಮನ್ ಅನಾಯಾಸವಾಗಿ ಒಂದೇ ಕೈಯಿಂದ ತರ್ತಾನೆ ಲಕ್ಷ್ಮಣ ಎದ್ನಿಂತ ಕಪಿಗಳೆಲ್ಲರೂ ಕೂಡ ಗಾಯಗಳೆಲ್ಲ ಹೋಗ್ಬಿಟ್ಟು ಕೆಲವರು ಬದುಕಿ ಎಲ್ಲರೂ ಬದುಕಿಬಿಟ್ರು ಎಲ್ಲರೂ ಕೂಡ ಆರೋಗ್ಯಶಾಲಿಗಳಾಗಿ ನಿಂತರು ಅಷ್ಟೇ ಒಂದೇ ಕ್ಷಣದಲ್ಲಿ ಅಲ್ಲಿಂದನೇ ಎಸದ ಗಂಧಮಾದನ ಪರ್ವತವನ್ನು ಇದು ದಕ್ಷಿಣ ತಾನು ನಿಂತಿದ್ದು ದಕ್ಷಿಣ ಆ ವಿಂಧೆಗಿರಿ ಇರೋದು ಉತ್ತರದಲ್ಲಿ ದಕ್ಷಿಣದಲ್ಲಿ ನಿಂತ ಹನುಮಂತ ಒಂದು ಕ್ಷಣದಲ್ಲಿ ಒಂದೇ ಕೈಯಿಂದ ಆ ವಿಂಧ್ಯ ಗಂಧಮಾದನ ಪರ್ವತವನ್ನು ಎಸೆದಾಗ ಅದು ಎಲ್ಲಿತ್ತೋ ಅಲ್ಲೇ ಹೋಗಿ ಕೂತ್ಕೊಂಡಿತು ಒಂದು ಚೂರು ಕೂಡ ಬಿರುಕು ಕಾಣಲಿಲ್ಲ ಅಷ್ಟು ಅದ್ಭುತವಾದಂಥ ಬಲ ಹನುಮಂತಂದು ಆದರೆ ರಾಮದೇವರು ಪೂಜೆ ಮಾಡುವಾಗ ಹನುಮಂತ ಪುಷ್ಪಗಳನ್ನು ತರ್ತಿದ್ದಂತೆ ಆ ಪುಷ್ಪಗಳನ್ನು ತಂದಾಗ ಎರಡೂ ಕೈಯಿಂದ ಪ್ರಯತ್ನ ಮಾಡ್ತಿದ್ದಂತೆ ಆ ದೊಡ್ಡ ಬೆಟ್ಟವನ್ನು ಒಂದು ಕೈಯಿಂದ ತಂದ ಹನುಮಂತ ರಾಮ ಪೂಜೆಗೆ ಹೂಗಳನ್ನು ತರುವಾಗ ಬಹಳ ಕಷ್ಟಪಟ್ಟು ಎರಡು ಕೈಯಿಂದ ನಡೆದುಕೊಂಡು ಹೂವನ್ನು ತರ್ತಿದ್ನಂತೆ ಹೂವು ಭಾರ ಅಲ್ಲ ಮನಸ್ಸಿನಲ್ಲಿ ಭಕ್ತಿಯ ಭಾರ ಆ ರಾಮನ ಮೇಲಿನ ಭಕ್ತಿ ಅದು ಹೂವಿಗೆ ಅದು ಹೋಗಿತ್ತದು ಹೂವು ಆದ್ದರಿಂದ ಭಾರ ಆಯಿತು ಹನುಮಂತನಿಗೆ ಭಕ್ತಿಯ ಭಾರ ಹನುಮಂತನನ್ನು ಕುಗ್ಗಿಸಿತ್ತು ಅಂತ ಆ ಶ್ರೇಷ್ಠ ಭಕ್ತಿಗೆ ಉದಾಹರಣೆಯನ್ನು ಕೊಡ್ತಾರೆ ಪಂಡಿತಾಚಾರ್ಯರು ಆನಂತರ ಇನ್ನೊಂದು ಬಹಳ ಅದ್ಭುತವಾದಂಥ ಮಾತು ಇದು ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ ಅದು ಇದು ದಾಸ್ಯವು ಹನುಮಂತ ಹನುಮಂತನ ದಾಸ್ಯದ ಪರಿಚಯವೂ ಆಗುತ್ತೆ ಹನುಮಂತನ ಭಕ್ತಿಯ ಪರಿಚಯವೂ ಆಗುತ್ತೆ ಈ ಎಲ್ಲ ಘಟ್ಟಗಳಲ್ಲಿ ರಾಮಾವತಾರದ ಮುಕ್ತಾಯದ ಸಮಯದಲ್ಲಿ ರಾಮ ಪ ತೆರಳುವಾಗ ತನ್ನ ಮೂಲ ಲೋಕಕ್ಕೆ ತೆರಳುವಾಗ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಏ ಮೋಕ್ಷ ಪದೇಚ್ಛವ ಸಮಾಯಾತ ಸಮಾಯಾತ ಅಂತ ಯಾರ್ಯಾರಿಗೆ ಮೋಕ್ಷ ಬೇಕು ಅವರೆಲ್ಲ ನನ್ನ ಜೊತೆಗೆ ಬನ್ನಿ ನಾನು ಮೋಕ್ಷ ಕೊಡ್ತೀನಿ ಅಂತ ಕರೆದಾಗ ಎಲ್ಲ ಆ ಮೋಕ್ಷಕ್ಕೆ ಯೋಗ್ಯರ ಅಂತಂತ ಆದಂತಹ ಎಲ್ಲ ಸುಜೀವಿಗಳು ರಾಮನ ಹತ್ರ ಬಂದರಂತೆ ಎಲ್ಲರನ್ನೂ ಕೂಡ ರಾಮ ಮೋ ಸಾಂತಾನಿಕ ಅಂತ ಮೋಕ್ಷದ ಲೋಕಕ್ಕೆ ಹೆಸರು ಆ ಸಾಂತಾನಿಕ ಎನ್ನುವಂತಹ ಮೋಕ್ಷ ಮೋಕ ಮೋಕ್ಷ ಲೋಕವನ್ನು ಕರುಣಿಸಿದ ಅಂತ ರಾಮಾಯಣ ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ ಆಂಜನೇಯ ನಿಂತಿದ್ದ ನಿನಗೇನಯ್ಯ ಬೇಕು ಆಂಜನೇಯ ಅಂತ ರಾಮ ಕೇಳಿದಾಗ ಎಂಥ ಮಾತ್ರೆ ಹನುಮಂತನ ಬಾಯಿಂದ ಬಂದಿರತಕ್ಕಂಥ ಮಾತು ವಾಲ್ಮೀಕಿ ರಾಮಾಯಣದಲ್ಲಿದೆ ಅದು ಸ್ನೇಹೋ ಮೇ ಪರಮೋ ರಾಜನ್ ತ್ವೈತಿಷ್ಠತಿ ನಿತ್ಯದ ಭಗವಂತ ನನಗೆ ಏನೂ ಬೇಡ ನಿನ್ನ ಮೇಲಿನ ಸ್ನೇಹ ನನಗೆ ಸ್ಥಿರವಾಗಿರಲಿ ಮನಸ್ಸಲ್ಲಿ ಭಕ್ತಿಶ್ಚ ನಿಯತಾವೀರ ಭಾವೋ ನಾಣ್ಯತ್ರ ಗಚ್ಚತು ದೃಢವಾದ ಭಕ್ತಿ ಹಾಗೇ ಇರಲಿ ನನ್ನ ಮನಸ್ಸು ಒಂದು ಕ್ಷಣವೂ ಕೂಡ ನಿನ್ನನ್ನು ಬಿಟ್ಟು ಆಚೆ ಕದಲಬಾರ್ದು ಭಾವ ನ ಅನ್ಯತ್ರ ಗ್ಚತು ಯಾವದ್ರಾಮ ಕಥಾವೀರ ಚರಿಷ್ಯತಿ ಮಹಾ ಮಹೀತಲೆ ತಾವತ್ ಶರೀರೇ ವತ್ಸಂತಿ ಪ್ರಾಣಾಮಮನ ಸಂಶಯ ಈ ಪ್ರಪಂಚದಲ್ಲಿ ರಾಮನ ಚರಿತೆ ಇರೋವರೆಗೂ ಕೂಡ ಈ ದೇಹದಲ್ಲಿ ಪಂಚಪ್ರಾಣಗಳಿರ್ತವೆ ರಾಮನ ಚರಿತ್ರೆ ಮುಕ್ತಾಯ ಆದ ಕ್ಷಣವೇ ಈ ಪಂಚಪ್ರಾಣಗಳು ನನ್ನ ದೇಹದಿಂದ ತಲುಪ್ತವೆ ಅಂತ ಎಷ್ಟು ಅದ್ಭುತವಾದಂಥ ಮಾತಾಡ್ತಾರೆ ತೃತ್ ಅಹಂ ತಥೋ ವೀರ ತವ ಚರ್ಯಾತಂ ಪ್ರಭೋ ಉತ್ಕಂಠಾಂ ತಾಂ ಹರಿಷ್ಯಾಮಿ ಮೇಘಲ ಮೇ ಲೇಖಾ ವಾನಲಹ ಆದ್ದರಿಂದ ಆ ರಾಮನ ಚರಿತ್ರೆ ಸದಾಕಾಲ ಸದಾಕಾಲ ಇರಲಿ ನಾನು ಕೂಡ ಆ ಚರಿತ್ರೆಯನ್ನು ಸದಾಕಾಲ ಆಸ್ವಾದಿಸುವಂಥ ಭಾಗ್ಯವನ್ನು ನನಗೆ ಕೊಡು ಯಾಕೆಂದರೆ ರಾಮಚರಿತೆ ಎಷ್ಟೊಂದು ಮಹತ್ವದ್ದು ಅಂತಂದರೆ ರಾಮನ ಅಗಲಿಕೆಯನ್ನು ಹನುಮಂತ ಸಹಿಸಲಾರ ರಾಮಾವತಾರ ಮುಗಿದು ಹೋಗಿದೆ ಆಂಜನೇಯ ಹನುಮ ರಾಮನಿಗೆ ಬೇಡ್ಕೊಳ್ಳೋದೇನು ಅಂತಂದರೆ ನಿನ್ನ ಚರಿತ್ರೆಯನ್ನು ನಿನ್ನ ಮಹಿಮೆಯನ್ನು ನಾನು ಕೇಳ್ತಾ 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 ಉತ್ಕಂಠತೆ ನಿನ್ನ ಅಗಲಿಕೆಯ ನೋವನ್ನು ನಾನು ಮರಿತೀನಿ ಮಹಾಪ್ರಭು ಅಂತ ಹನುಮಂತ ಬೇಡ್ಕೊಳ್ತಾನೆ ಇದು ಹನುಮಂತನ ಭಕ್ತಿಗೆ ಪುರಾವೆ ಹನುಮಂತನ ಭಕ್ತಿಗೆ ಇದು ಒಂದು ದೃಷ್ಟಾಂತ ಅಂತ ಮತ್ತು ಇನ್ನೊಂದು ಏನು ಅಂತಂದರೆ ಎಷ್ಟು ಸುಂದರವಾದ ದೃಷ್ಟಾಂತ ಕೊಡ್ತಾರೆ ವಾಲ್ಮೀಕಿ ಋಷಿಗಳು ಮೇಘಲೇಖಾಮಿವಾನಿಲಹ ಆಕಾಶದಲ್ಲಿ ಮೋಡಗಳು ಮಾಲೆಯಾಕಾರದಲ್ಲಿ ಆಕಾರದಲ್ಲಿ ವ್ಯಾಪಿಸ್ಕೊಂಡ್ಬಿಟ್ಟಿರ್ತವೆ ಎಲ್ಲ ಕಡೆಯಲ್ಲಿ ಜೋರಾಗಿ ಗಾಳಿ ಬೀಸಿದಾಗ ಎಲ್ಲ ಮೋಡಗಳು ಸರಿದು ಹೋಗಿ ಆಕಾಶ ಸ್ವಚ್ಛ ಆಗುತ್ತೆ ಆದ್ದರಿಂದ ರಾಮನ ಅಗಲಿಕೆ ಎಂಬ ದುಗುಡ ಮನಸ್ಸಿನಲ್ಲಿ ತುಂಬ್ಕೊಂಡ್ಬಿಡುತ್ತೆ ಹನುಮಂತನಿಗೆ ರಾಮಾವತಾರ ಸಮಾಪ್ತಿ ಆಯಿತಲ್ಲ ರಾಮನ ಚರಿತೆ ಅನ್ನೋದು ಗಾಳಿ ಇದ್ದ ಹಾಗೆ ರಾಮನ ಚರಿತೆ ಕಿವಿಗೆ ಬಿದ್ದ ತಕ್ಷಣ ಆ ಮನಸ್ಸಿನ ದುಗುಡ ಎಲ್ಲವೂ ಕೂಡ ಕಣ್ಮರೆಯಾಗಿ ಹೋಗುತ್ತೆ ಮಹಾಪ್ರಭು ಆದ್ದರಿಂದ ನಿನ್ನ ಚರಿತೆ ಸದಾಕಾಲ ಇರಲಿ ದೃಢವಾದ ಭಕ್ತಿ ಕೊಡು ದೃಢವಾದ ಸ್ನೇಹ ಕೊಡು ಅಂತ ಹನುಮಂತ ಬೇಡ್ಕೊಳ್ತಾ ಇದ್ದಾನೆ ಕೊನೆಗೆ ನೋಡ್ರಿ ಇದು ತಾತ್ಪರ್ಣಯದಲ್ಲಿ ಆಚಾರ್ಯ ಹೇಳ್ತಕ್ಕಂಥ ಮಾತು ಸುಂದರಕಾಂಡದ ಕಥೆ ಹನುಮಂತ ರಾಮನ ಅಂಗುಲೀಯಕವನ್ನು ತೆಗೆದುಕೊಂಡು ಸೀತಾಮಾತಿಗೆ ಕೊಟ್ಟು ಬಂದಾಗ ಬಹಳ ಅಸಾಧ್ಯವಾದಂಥ ಕಾರ್ಯವನ್ನು ಮಾಡಿದ ಆ ನೂರು ಯೋಜನದ ಸಮುದ್ರವನ್ನು ಹೋಗಿ ದಾಟಿ ವಾಪಸ್ ಬರ್ತಕ್ಕಂಥ ಸಾಮರ್ಥ್ಯ ಯಾರಿಗಿದೆ ಅನಾಯಾಸವಾಗಿ ಹನುಮಂತ ಎಲ್ಲ ವಿಘ್ನಗಳನ್ನು ದಾಟಿ ಅಂಗುಲೀಕವನ್ನು ಕೊಟ್ಟು ಸೀತೆಯ ಸಂದೇಶವನ್ನು ತೆಗೆದುಕೊಂಡು ಬಂದ ರಾಮನಿಗೆ ರೋಮಾಂಚನ ಆಗೋಯ್ತು ಆನಂದಾಶ್ರವನ್ನು ಸುರಿಸ್ಬಿಟ್ಟ ರಾಮಚಂದ್ರ ಸಹಭೋಗವನ್ನೇ ಕೊಟ್ಟ ಅಂತ ಬರುತ್ತೆ ಅದರಿಂದ ಹೆಚ್ಚು ಕಡಿಮೆ ಒಂದು ಸ್ವಲ್ಪ ಸೀಮಿತ ಕಾಲದವರೆಗೆ ಪರಮಾತ್ಮನ ಸ್ಥಾನಮಾನಗಳು ಆ ದರ್ಜೆಯ ಸ್ಥಾನಮಾನಗಳನ್ನು ಪರಮಾತ್ಮನೇ ಕೊಟ್ಟ ಹನುಮಂತನಿಗೆ ಅಂತಹ ಉನ್ನತ ಪದವಿಯನ್ನು ಕರುಣಿಸಿದ ಭಗವಂತ ಆವಾಗ ಹನುಮಂತನ ಬಾಯಲ್ಲಿ ಬಂದಿರತಕ್ಕಂಥ ಮಾತು ಕೇಳಬೇಕು ನನಗಿದೆಲ್ಲ ಬೇಡ ಭಗವಂತ ಅಂತಂದ ಯಸ್ತೆ ಕಥಾ ಸೇವಕ ಏವ ಸರ್ವದಾ ಸದಾ ರತಿ ಸ್ವೈ್ಯಚಲೈಕ ಭಕ್ತಿ ಸಜೀವ ನಪರ ಕಥಂಚಿತ್ ತಜ್ಜೀವನ ಸ್ವಧಿಕಂ ಸಮಸ್ತಾತ್ ಮನುಷ್ಯನ ಬದುಕಿಗೆ ಎಂಥ ವ್ಯಾಖ್ಯಾನವನ್ನು ಬರೀತಿದ್ದಾನೆ ಹನುಮಂತ ಅಂದರೆ ಬದುಕಿದವನು ಅಂದರೆ ಯಾರು ಉಸಿರಾಡೋನು ಅಂತ ಅರ್ಥ ಅಲ್ಲ ಬದುಕಿದವನು ಅಂತಂದರೆ ಯಾರು ಭಗವಂತನ ಕಥೆಯಲ್ಲಿ ಯಾರು ಆಸಕ್ತರಾಗಿರ್ತಾರೋ ಯಾರು ದೃಢವಾದ ಭಕ್ತಿಯನ್ನು ಇಟ್ಕೊಂಡಿರ್ತಾರೋ ಅಚಲವಾದ ಭಕ್ತಿಯನ್ನು ಯಾರು ಪಡ್ಕೊಂಡಿರ್ತಾರೋ ಸಜೀವಮಾನ ನಪರ ಕಥಂಚಿತ್ ಬದುಕಿದವನು ಅಂದರೆ ಅವನನ್ನು ತೋರಿಸಬೇಕೆ ಹೊರತು ಉಸಿರಾಡುವಂತಹ ವ್ಯಕ್ತಿಯನ್ನಲ್ಲ ಅಂತ ಎಷ್ಟು ಅದ್ಭುತವಾದಂಥ ಮಾತನ್ನು ಹೇಳ್ತಾ ಇದ್ದಾನೆ ಮೇ ಸ್ವಧಿಕಂ ಸಮಸ್ತಾತ್ ಅಂಥ ಜೀವನವನ್ನು ನನಗೆ ಕರುಣಿಸು ಮಹಾಪ್ರಭು ಅಂತ ಬೇಡ್ಕೊಳ್ತಾ ಇದ್ದಾನೆ ಪ್ರವರ್ಧತಾಂ ಭಕ್ತಿರಲಂ ಕ್ಷಣೆ ಕ್ಷಣೆ ತ್ವಯಿ ಮೇ ಖ್ರಾಸ ವಿವರ್ಜಿತಾಸದ ಭಗವಂತ ನನಗೆ ನೀನು ಕೊಡೋದಾದರೆ ಕ್ಷಣ ಕ್ಷಣಕ್ಕೂ ಅಭಿವೃದ್ಧಿ ಹೊಂದುವ ಭಕ್ತಿ ಕೊಡು ಅಂಥ ಭಕ್ತಿ ಬೇಕು ಮುಂದಿನ ಕ್ಷಣ ಕ್ಷಣಕ್ಕೂ ಅದು ಜಾಸ್ತಿ ಆಗ್ತಾ ಹೋಗ್ಬೇಕು ಅಂತ ಭಕ್ತಿ ಕೊಡು ಅನುಗ್ರಹಸ್ಥೇ ಮೈ ಚೈವ ಮೇವ ಹಾಗೆ ನಿನ್ನ ಅನುಗ್ರಹ ಇರಲಿ ನನ್ನ ಭಕ್ತಿಯೂ ಕೂಡ ಸ್ವಾಭಾವಿಕವಾಗಿರಲಿ ಸಹಜವಾದಂತಹ ಭಕ್ತಿ ನನಗೆ ಕೊಡು ನಿನ್ನ ಅನುಗ್ರಹವೂ ಕೂಡ ಸ್ವಾಭಾವಿಕವಾದಂತಹ ಅನುಗ್ರಹ ನನಗಿರಲಿ ನನಗೆ ಯಾವ ಫಲಾಪೇಕ್ಷೆಯೂ ಇಲ್ಲ ಅಂತ ಹನುಮಂತ ಆ ತನ್ನ ಭಕ್ತಿಯನ್ನು ತೋರ್ಪಡಿಸ್ಕೊಂಡ ಇದು ಹನುಮಂತನ ಗರಿಷ್ಠ ಮಟ್ಟದ ಭಕ್ತಿ ಶ್ರೀಪಾದರಾಜರು ಮಧುನಾಮದಲ್ಲಿ ತಮಗೆಲ್ಲ ಪರಿಚಯವೇ ಬಹಳ ಪ್ರಸಿದ್ಧ ಅಜಪದವಿಯನು ರಾಮ ಕೊಡುವೆನೇನೆ ಹನುಮಂತ ನಿಜಭಕುತಿಯೇನೇ ಬೇಡಿ ವರವ ಪಡೆದ ಅಂತ ಶ್ರೀಪಾದರ ಎಷ್ಟು ಮನಸ್ತುಂಬಿ ಹೇಳ್ತಾರೆ ನಿಜಭಕ್ತಿ ಕೊ ಅಜಪದವಿಯನ್ನೇ ಕೊಡ್ತೇನೆ ಸಹಭೋಗ ಅಂದರೆ ಬ್ರಹ್ಮ ಪದವಿ ಬ್ರಹ್ಮ ಕೊಡ್ತೇನೆ ಅಂತ ಕೇಳಿದಾಗ ಹನುಮಂತ ಅದನ್ನು ತಿರಸ್ಕರಿಸಿ ಭಕುತಿಯನ್ನು ಪೇಡ್ದ ಪೇಳ್ದ ಪಡೆದ ಅಂತ ಶ್ರೀಪಾದರಾಜರು ಮುಕ್ತ ಕಂಠದಿಂದ ಹನುಮಂತದೇವರ ಪ್ರಶಂಸೆಯನ್ನು ಮಾಡ್ತಾರೆ ಇದು ಹನುಮಂತದೇವರ ಭಕ್ತಿಯ ಮುಖ ಇನ್ನು ಅವರ ವೈರಾಗ್ಯ ಬಹಳ ಅದ್ಭುತ ಅದು ಪಂಡಿತಾಚಾರ್ಯರ ಮಾತು ಎಷ್ಟು ಅದ್ಭುತ ಮಾತು ಪ್ರೇಷ್ಠೋ ನಾಮ ಬಭೂವ ತಸ್ಮಾತ್ ನ ರಾಮರಾಜ್ಯೆ ಸುಲಭಂಚ ಕಿಂಚಿತ್ ತತ್ಪಾದ ಸೇವಾ ರತಿರೈಷ ನೈತ್ ತಾಪಿ ಭೋಗಾನ್ ನನಸಾವಿರಕ್ತಿ ನೋಡಿ ಒಂದು ಇಮ್ಯಾಜಿನೇಷನ್ ಒಂದು ಕಲ್ಪನೆ ಮಾಡ್ಕೊಳ್ಳಿ ರಾಮರಾಜ್ಯ ರಾಮರಾಜ್ಯ ಅಂದ್ರೇನು ಎಲ್ಲವೂ ಸಿಗುತ್ತೆ ಅದನ್ನು ರಾಮರಾಜ್ಯ ಅಂತಂತಾರೆ ಅದರಿಂದ ಪ್ರತಿಯೊಬ್ಬರು ರಾಮರಾಜ್ಯದ ಕನಸನ್ನು ಕಾಣ್ತಾ ಇರ್ತಾರೆ ಇಂಥ ವಸ್ತು ಸಿಗೋಲ್ಲ ಅಂತಿಲ್ಲ ಅದು ರಾಮರಾಜ್ಯ ರಾಮನಿಗೆ ಅತ್ಯಂತ ಪ್ರಿಯ ವ್ಯಕ್ತಿ ಯಾರಪ್ಪ ಹನುಮಂತ ಹಾಗಾದರೆ ಹನುಮಂತ ಇರೋದು ರಾಮರಾಜ್ಯದಲ್ಲಿ ರಾಮನಿಗೆ ಅತ್ಯಂತ ನಿಕಟವರ್ತಿ ವ್ಯಕ್ತಿ ಅಂದರೆ ಹನುಮಂತ ಹಾಗಾದರೆ ಹನುಮಂತ ಮನಸ್ಸು ಮಾಡಿದರೆ ಏನು ಬೇಕಾದರೂ ಪಡ್ಕೊಳ್ಬಹುದು ಆದರೆ ಹನುಮಂತ ಅದು ಯಾವುದನ್ನೂ ಪಡಿಲಿಲ್ಲ ತತ್ಪಾದ ಸೇವಾರತಿ ಏಷ ಈಗ ತಾನೇ ವೇದಿಕೆಗೆ ಆಗಮಿಸಿದಂತಹ ಪ್ರಚಂಡ ವಿದ್ವಾಂಸರು ಪರಮ ತಪಸ್ವಿಗಳೂ ಆದಂತಹ ಪರಮ ಪೂಜ್ಯ ಫಲಿಮಾರು ಮಠಾಧೀಶರಲ್ಲಿ ಶಿರಸಾಷ್ಟಾಂಗ ಪ್ರಣಾಮಗಳು ಹಾಗೆ ಪರಮಹಂಸಲೋಕದ ಉದಯೋನ್ಮುಖ ಪ್ರತಿಭೆ ನಮ್ಮ ಚಿಕ್ಕ ಸ್ವಾಮಿಗಳು ಮೊನ್ನೆ ಸುಧಾ ಮಂಗಳೆಲ್ಲ ನಡೀತು ಸ್ವಾಮಿಗಳು ಮಾಡಿದ್ದು ಉದ್ಗ್ರಂಥಗಳ ಅನುವಾದ ತರ್ಕಭೂಯಿಷ್ಠವಾದ ಗ್ರಂಥಗಳ ಅನುವಾದ ಅಸ್ಖಲಿತವಾಗಿ ಶ್ರೀಪಾದಂಗಳವರ ಕಿರಿಯ ಶ್ರೀಪಾದಂಗಳವರ ಬಾಯಿಂದ ಕೇಳಿ ಎಲ್ಲ ವಿದ್ವಾಂಸರು ಕೂಡ ಹರ್ಷೋದ್ಗಾರ ಮಾಡಿದ್ದಾರೆ ಅದ್ಭುತವಾದಂತಹ ಕಿರಿಯ ಸ್ವಾಮಿಗಳು ದೊರಕಿದ್ದಾರೆ ಫಲಿಮಾರ್ ಮಠಕ್ಕೆ ಅವರ ಪಾದಾರವಿಂದಗಳಿಗೂ ಕೂಡ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಂದುವರಿಸ್ತೇನೆ ಹಾಗೆ ರಾಮರಾಜ್ಯ ಅಂದರೆ ಎಲ್ಲವೂ ಸಮೃದ್ಧವಾಗಿ ಸಿಗತಕ್ಕಂತಹ ರಾಜ್ಯ ರಾಮನಿಗೆ ಅತ್ಯಂತ ಪ್ರೇಮಾಸ್ಪದ ರಾಮನಿಗೆ ಅತ್ಯಂತ ನಿಕಟವರ್ತಿ ವ್ಯಕ್ತಿ ಅಂದರೆ ಹನುಮಂತ ಮನಸ್ಸು ಮಾಡಿದರೆ ಏನನ್ನು ಬೇಕಾದರೂ ಪಡ್ಕೊಳ್ಬಹುದಾದಂಥ ಅವಕಾಶ ಇದ್ದರೂ ಕೂಡ ಹನುಮಂತ ಅದನ್ನೆಲ್ಲವನ್ನು ಧಿಕ್ಕರಿಸಿ ರಾಮನ ಸೇವೆಯನ್ನೇ ಬೇಡಿಕೊಂಡ ಇದೇ ವಿರಕ್ತಿ ನನುಸಾ ವಿರಕ್ತಿ ಅಂತ ಪಂಡಿತಾಚಾರ್ಯರು ಮುಕ್ತ ಕಂಠದಿಂದ ಭಾವಪರ್ವಶರಾಗಿ ಹನುಮಂತ ದೇವರ ವೈರಾಗ್ಯದ ಬಗ್ಗೆ ಹೇಳ್ತಾ ಇದ್ದಾರೆ ವಾಲ್ಮೀಕಿ ರಾಮಾಯಣದಲ್ಲಿ ಎಂಥೆಂಥ ಮಾತುಗಳಿದೆ ನೋಡಿ ವಾಲ್ಮೀಕಿ ಹನುಮಂತ ಸೀತಾಮಾತೆಯನ್ನು ಹುಡುಕ್ಕೊಂಡು ಹೋಗುವಾಗ ಇನ್ನೂ ಅಶೋಕವನಕ್ಕೆ ಬಂದಿಲ್ಲ ರಾವಣನ ಅಂತಃಪುರಕ್ಕೆ ಹೋದ ಅಂತಃಪುರದಲ್ಲಿ ನೋಡ್ತಾ ಇದ್ದೇನೆ ಎಲ್ಲ ಕಡೆ ಹುಡುಕ್ತಾ ಇದ್ದೇನೆ ರಾವಣನ ಅಂತಃಪುರದ ಕಿಟಕಿ ಒಳಗಡೆ ಇಣುಕಿದ ಅಲ್ಲೆಲ್ಲ ರಾವಣನ ಸ್ತ್ರೀಯರು ಅವರೆಲ್ಲ ಸುಂದರಿಯರು ಎಲ್ಲ ಕಡೆಯಿಂದ ಹಿಡ್ಕೊಂಡು ಬಂದು ಹಾಕಿದ್ದ ರಾವಣ ರಾತ್ರಿ ಹೊತ್ತಿನಲ್ಲಿ ರಾಕ್ಷಸರು ಕೆಲವರು ಸುರಾಪಾನ ಮಾಡಿದ್ದರು ಅಸ್ತವ್ಯಸ್ತವಾಗಿ ಮಲಗಿದ್ರು ಅದನ್ನೆಲ್ಲ ನೋಡಿ ಹನುಮಂತ ಒಂದು ಸರಿ ಯೋಚನೆ ಮಾಡಿದಂತೆ ನಾನು ಬ್ರಹ್ಮಚಾರಿ ಕಟ್ಟಾ ಬ್ರಹ್ಮಚಾರಿ ನಾನು ಹೀಗೆ ನೋಡಬಹುದಾ ಬಂದು ಅಂತ ಒಂದು ಸಣ್ಣ ಯೋಚನೆ ಮನಸ್ಸಲ್ಲಿ ಬಂತು ಆದರೆ ತನ್ನ ಬಗ್ಗೆನೇ ಆತ್ಮವಿಶ್ವಾಸ ಹನುಮಂತನಿಗೆ ಹನುಮಂತ ಹೇಳ್ಕೊಳ್ತಾನೆ ಕಾಮಂ ದೃಷ್ಟ ದೃಷ್ಟಮಯ ಸರ್ವ ವಿಶ್ವಸ್ತಾ ರಾವಣ ಸ್ತ್ರೀಯ ನ ಮೇ ಮನಸ ಕಿಂಚಿತ್ ವೈಕೃತ್ಯಂ ಉಪ ಪದ್ಧತೆ ನಾನು ನೋಡಿದ್ದೀನಿ ಅಸ್ತವ್ಯಸ್ತರಾಗಿ ಮಲಗಿದಂತಹ ಸ್ತ್ರೀಯರನ್ನು ನಾನು ನೋಡಿದ್ದೀನಿ ನನ್ನ ಕಣ್ಣಿಗೆ ಬಿದ್ದಿದ್ದಾರೆ ಆದರೆ ನನಗಾತ್ಮವಿಶ್ವಾಸ ಇದೆ ನನ್ನ ಮನಸ್ಸಿನಲ್ಲಿ ಕಿಂಚಿತ್ತೂ ವಿಕಾರ ಆಗಿಲ್ಲ ಅಂತ ಹೇಳ್ತಾನೆ ತನ್ನ ವೈರಾಗ್ಯದ ಬಗ್ಗೆ ಸರ್ಟಿಫಿಕೇಟ್ ಕೊಡ್ತಕ್ಕಂಥ ಸಾಮರ್ಥ್ಯ ತಾಕತ್ತ ಯಾರಿಗಿದೆ ನೋಡಿ ಹನುಮಂತ ಕೊಡ್ತಾನೆ ಮನೋಹಿ ಹೇತು ಸರ್ವೇಶಾಮ್ ಪ್ರವರ್ತನೆ ಎಲ್ಲ ಇಂದ್ರಿಯಗಳನ್ನು ಮನುಷ್ಯನನ್ನು ಆಟ ಆಡಿಸೋದು ಮನಸ್ಸು ಮನಸ್ಸು ಪ್ರೇರಣೆ ಕೊಟ್ಟು ಕೊಟ್ಟು ಇಂದ್ರಿಯಗಳನ್ನು ಹಾ ಹಾಳು ಮಾಡುತ್ತೆ ಶುಭ ಶುಭ ಸ್ವವಸ್ಥಾಸು ತಚ್ಚಮೆ ಸುವ್ಯವಸ್ಥಿತಂ ಅದು ಎಂಥ ಅವಸ್ಥೆ ಆಗಿರಲಿ ಶುಭ ಆಗಲಿ ಅಶುಭ ಆಗಲಿ ಮನಸ್ಸು ಪ್ರೇರಕ ಎಲ್ಲವನ್ನು ಪ್ರೇರಣೆ ಮಾಡೋದು ಮನಸ್ಸು ಆ ಮನಸ್ಸು ನನ್ನ ಕೈಯಲ್ಲಿದೆ ತಚ್ಚ ತಚ್ಚಮೆ ಸುವ್ಯವಸ್ಥಿತಂ ಅದ್ರ ನನ್ನ ಹಿಡಿತದಲ್ಲಿದೆ ಅದರಿಂದ ನನ್ನ ನನ್ನಿಂದ ಯಾವುದೂ ತಪ್ಪಾಗಿಲ್ಲ ಅಂತ ಹನುಮಂತ ಆತ್ಮವಿಶ್ವಾಸದಿಂದ ಹೇಳ್ಕೊಳ್ತಾನೆ ಅಂತಂದರೆ ಹನುಮಂತನ ವೈರಾಗ್ಯದ ಮಟ್ಟ ಹೇಗಿದೆ ನೋಡಿ ಇದು ವೈರಾಗ್ಯದ ದಾಸ್ಯದ ಎರಡು ಮುಖಗಳು ನಮ್ಮಲ್ಲಿ ಮೋಕ್ಷ ಅಂದರೆ ದುಃಖ ಧ್ವಂಸ ಮತ್ತು ಸುಖಪ್ರಾಪ್ತಿ ಅಂತ ಎರಡು ದಳಗಳು ಅದಕ್ಕೆ ಎರಡು ಮುಖಗಳು ಹಾಗೆ ದಾಸ್ಯ ಅಂತಂದರೆ ಭಕ್ತಿಯ ಪರಿ ಪರಾಕಾಷ್ಠೆ ಮತ್ತು ಘನ ವೈರಾಗ್ಯ ಇವೆರಡನ್ನೂ ಸೇರಿಸಿದರೆ ದಾಸ್ಯ ಆಗುತ್ತೆ ಅಂತ ಹನುಮಂತ ದಾಸ್ಯವನ್ನು ಅಪ್ಪಿಕೊಂಡ ದಾಸ್ಯವನ್ನು ಮಹಾದಾಸನಾದ ಅಂತ ಈಗ ದಾಸ್ಯದ ವಿವಿಧ ಆಯಾಮಗಳನ್ನು ಬೇರೆ ಬೇರೆ ಮುಖಗಳನ್ನು ಹನುಮಂತ ಬೇರೆ ಬೇರೆ ಸಂದರ್ಭಗಳಲ್ಲಿ ತೋರಿಸಿದ್ದಾನೆ ಅನ್ನೋದನ್ನು ನೋಡಿದರೆ ಬಹಳ ರೋಮಾಂಚನ ಆಗುತ್ತೆ ಆ ರಾಮಾಯಣದಲ್ಲಿ ಬರತಕ್ಕಂಥ ಘಟನೆಗಳು ಆ ವಾಲ್ಮೀಕಿ ಮುನಿಗಳ ಭಾಷೆ ಆ ಸೌಂದರ್ಯ ಬಹಳ ಅದ್ಭುತ ರಾಮಾಯಣ ಕಥೆ ಬಹಳ ಪ್ರಸಿದ್ಧ ನಾವು ಕೇಳಿದ್ವಿ ಆದರೆ ವಾಲ್ಮೀಕಿಗಳ ಮಾತಿನಲ್ಲಿ ಆ ಸಂಸ್ಕೃತ ಭಾಷೆಯಲ್ಲಿ ವಾಲ್ಮೀಕಿಗಳ ವರ್ಣನೆ ಆ ಸೊಬಗು ಆ ಸೌಂದರ್ಯ ಬಹಳ ಅದ್ಭುತ ಅದನ್ನು ಒಂದೊಂದು ಎತ್ಕಿಂಚಿತ್ತಾಗಿ ಯಥಾವತ್ತಾಗಿ ಯಥಾಶಕ್ತಿ ಅದನ್ನು ನೋಡೋಣ ನಾವು ಹನುಮಂತ ಹನುಮಂತ ಕಂಡ ದಾಸ್ಯದ ಮಹಿಮೆ ಅಂತಿದೆ ಹನುಮಂತ ಎಲ್ಲವನ್ನೂ ಬಿಟ್ಟು ದಾಸ್ಯನೇ ದಾಸ್ಯವನ್ನೇ ಆರಿಸ್ಕೊಂಡ ಯಾಕೆಂದರೆ ಹನುಮಂತ ವಾಯುದೇವರ ಅವತಾರ ವಾಯುದೇವರ ಸ್ವರೂಪದಲ್ಲೇ ದಾಸ್ಯ ಇದೆ ನೈಜ ದಾಸ್ಯ ಇದೆ ಯಾಕೆಂದರೆ ತಸ್ಪಿನ್ನಪೋ ಮಾತರಿಶ್ವ ದಧಾತಿ ಅಂತ ಈಶಾವಾಸ್ಯದ ಮಾತು ಪ್ರ ವಾಯುದೇವರು ಪ್ರತಿಯೊಬ್ಬ ಜೀವರಾಶಿಗಳಲ್ಲಿ ನಿಂತು ಮಾಡಿಸುವ ಎಲ್ಲ ಕಾರ್ಯಗಳನ್ನು ಭಗವಂತನಿಗೆ ಅರ್ಪಿಸುವ ಮಹಾನುಭಾವರು ವಾಯುದೇವರು ದಾಸ್ಯ ಇರ್ಬೋದು ಎಲ್ಲವನ್ನೂ ಭಗವಂತನ ತಾವು ಮಾಡಿಸಿದ ಎಲ್ಲ ಕಾರ್ಯಗಳನ್ನು ಶ್ವಾಸಮಂತ್ರ ಜಪವನ್ನು ಎಲ್ಲರಿಗೂ ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸ್ತಕ್ಕಂಥ ಮಹಾದಾಸ ಮುಖ್ಯ ಪ್ರಾಣದೇವರು ಆದ್ದರಿಂದ ಈ ನೈಜ ದಾಸ್ಯ ಅನ್ನೋದು ವಾಯುದೇವರ ಸ್ವರೂಪದಲ್ಲೇ ಇದೆ ರಾಮಾಯಣದಲ್ಲಿ ಅದು ಹೇಗೆ ಕಂಡಿದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಗೆ ಕಂಡಿದೆ ಅಂದರೆ ಹಮುದ ಸ ಹನುಮಂತ ಸಮುದ್ರವನ್ನು ದಾಟಬೇಕು ದಾಟುವಾಗ ಹನುಮಂತನ ಮನೋಭಾವ ಹೇಗಿದೆ ಆ ವಾಲ್ಮೀಕಿ ಮುನಿಗಳ ಶ್ಲೋಕಗಳನ್ನು ಗಮನಿಸಿದಾಗ ದೇವರ ಮೈಯ ಕಣಕಣದಲ್ಲೂ ಕೂಡ ದಾಸ್ಯ ಇದೆ ಅಂತ ಗೊತ್ತಾಗುತ್ತೆ ದಾಸ್ಯ ತುಂಬಿಕೊಂಡ್ಬಿಟ್ಟಿದೆ ಹನುಮಂತ ದೇವರ ಮೈಯಲ್ಲಿ ದಾಸ್ಯ ಅಂದರೆ ಆವಾಗ ಹೇಳಿದಂಗೆ ಬರೀ ಸೇವಕತ್ವ ಅಲ್ಲ ಭಕ್ತಿಯ ಪರಾಕಾಷ್ಠೆ ಘನವೈರಾಗ್ಯ ಇವೆರಡೂ ಸೇರಿಕೊಂಡು ದಾಸ್ಯ ಅದು ನೋಡ್ರಿ ಹೇಗಿದೆ ಸಮುದ್ರವನ್ನು ಹಾರುವಾಗ ಹನುಮನ್ ಹನುಮಂತನ ಮನೋಭೂಮಿಕೆ ಮನಸ್ಸಿನಲ್ಲಿ ನಡೀತಕ್ಕಂಥ ಭಾವನೆ ಯಥಾ ರಾಘವ ನಿರ್ಮುಕ್ತ ಶರಸ್ವಸನ ವಿಕ್ರಮ ಗಚ್ಚೇತ ತದ್ವದ್ ಗಮಿಷ್ಯಾ ಲಂಕಾಂ ರಾವಣ ಪಾಲಿತಾಂ ಆ ಆತ್ಮವಿಶ್ವಾಸ ನೋಡಿ ಆ ಆತ್ಮವಿಶ್ವಾಸವನ್ನು ಕೊಟ್ಟಿದ್ದು ಕೂಡ ರಾಮನ ದಾಸ್ಯವೇ ನಾನು ರಾಮನ ಸೇವಕ ಎನ್ನತಕ್ಕಂಥ ಆತ್ಮವಿಶ್ವಾಸವೇ ಹನುಮಂತನ ಬ ಹನುಮಂತನಿಂದ ಈ ಮಾತನ್ನು ಆಡಿಸ್ತಾ ಇದೆ ಹನುಮಂತನ ಮನಸ್ಸಿನಲ್ಲಿ ಭಾವನೆಗಳನ್ನು ಮೂಡಿಸೋ ಹಾಗೆ ಮಾಡಿದೆ ಹನುಮಂತ ಹೇಳ್ಕೊಳ್ತಾನಂತೆ ನಾನು ಹೋಗ್ತೇನೆ ಸಮುದ್ರವನ್ನು ಹಾರ್ತೇನೆ ಯಾಕೆಂದರೆ ಎಲ್ಲರೂ ಕೂಡ ಜಾಂಬುವಂತ ಇತ್ಯಾದಿಗಳೆಲ್ಲರೂ ಕೂಡ ಹನುಮಂತನನ್ನು ಪ್ರಶಂಸೆ ಮಾಡಿ ಹಾರಲಿಕ್ಕೆ ಅಣಿ ಮಾಡಿದರು ಆವಾಗ ಆತ್ಮವಿಶ್ವಾಸದಿಂದ ಅನ್ಕೊಳ್ತಾನಂತೆ ಹನುಮಂತ ರಾಮನ ಬಾಣ ಅದನ್ನು ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಪ್ರಚಂಡ ವೇಗ ರಾಮನ ಬಾಣ ರಾಮಶರ ಅಂತಲೇ ಪ್ರಸಿದ್ಧಿ ಆದ್ದರಿಂದ ರಾಮನು ಬಿಟ್ಟ ಬಾಣದಂತೆ ನಾನು ಲಂಕೆಗೆ ಮುನ್ನುಗ್ತೀನಿ ಅಂತ ಹೇಳಿದ ಯಥಾ ರಾಘವ ನಿರ್ಮುಕ್ತ ಶರಸ್ವಸನ ವಿಕ್ರಮಃ ಗಚ್ಚೇತ್ ತದ್ವದ್ ಗಮಿಷ್ಯಾಮಿ ಲಂಕಾಂ ರಾವಣ ಪಾಲಿತಾಂ ನನಗ್ಯಾರೂ ಎದುರೇ ಇಲ್ಲ ರಾಮನ ಬಾಣಕ್ಕೆ ಯಾರು ಎದುರಿದ್ದಾರೆ ಜಗತ್ತಿನಲ್ಲಿ ಹಾಗೆ ನಾನು ಹೋಗ್ತೇನೆ ಅಂತ ನಹಿದ್ರಕ್ಷಾ ಮೇದೀತಾಂ ಲಂಕಾಯಾಮ್ ಜನಕಾತ್ಮಜಾಂ ಒಂದು ವೇಳೆ ಸೀತಾಮಾತೆ ಲಂಕೆಯಲ್ಲಿ ಕಾಣದೇ ಹೋದರೆ ಸ್ವರ್ಗಕ್ಕೆ ಹೋಗ್ತೇನೆ ಅಲ್ಲೂ ಕೂಡ ಹುಡುಕ್ತೇನೆ ಅಲ್ಲೂ ಕಾಣದೇ ಹೋದರೆ ಮತ್ತೆ ಬರ್ತೀನಿ ಅಂತಂದ ಮತ್ತೆ ಬಂದು ರಾವಣ ನನ್ನ ಕಟ್ಟಿ ಹೇಳ್ಕೊಂಡು ಬರ್ತೀನಿ ಅಂತಂದ ಒಂದು ವೇಳೆ ತಪ್ಪಿಸಿಕೊಂಡರೆ ರಾವಣ ಲಂಕಾಪಟ್ಟಣದ ಸಮೇತ ಕಿತ್ಕೊಂಡು ಬಂದು ರಾಮನ ಪಾದಗಳಿಗೆ ಎಸಿತೀನಿ ಅಂತಂದ ಆ ಹನುಮಂತನ ಬಲ ನೋಡ್ರಿ ಹನುಮಂತನ ಬಲ ಅಂತ ನಮಗನಿಸುತ್ತೆ ಅದರ ಹಿಂದಿನ ಪ್ರೇರಣೆ ಅದರ ಹಿಂದಿನ ಸ್ರೋತಸ್ಸು ರಾಮದಾಸ್ಯ ರಾಮನ ಸ್ವಾಮಿ ನಾನು ಎನ್ನತಕ್ಕಂಥ ಭಾವನೆ ಇದು ಹನುಮಂತ ತೋರಿಸಿತ್ತು ಕೊನೆಗೆ ನೋಡಿರಿ ಅವನೇ ಹನುಮಂತನ ಬಾಯಿಂದನೇ ಬಂದಿರತಕ್ಕಂಥ ಮಾತು ಹನುಮಂತ ಹಾರುವಾಗ ಮೈನಾಕ ಪರ್ವತ ಮೇಲೆ ಬಂತು ಸ್ವಲ್ಪ ವಿಶ್ರಮಿಸ್ಕೋ ಅಂತ ಹೇಳ್ತು ಹನುಮಂತನ ಬಾಯಿಂದ ಎಂಥ ಮಾತು ಬಂದಿದೆ ನೋಡಿ ಆ ಸ್ವಾಮಿ ನಿಷ್ಠೆ ಇದೆ ನೋಡಿ ಎಲ್ಲವೂ ಕೂಡ ನಮ್ಮ ಶಾಸ್ತ್ರ ಪುರಾಣ ಮೌಲ್ಯ ಪುರಾಣಗಳಲ್ಲಿ ಏನೇನು ಮೌಲ್ಯಗಳಿದೆ ದೇವರು ಬೇರೆ ಬೇರೆ ಅಪರೋಕ್ಷ ಜ್ಞಾನಗಳು ಏನು ಹೇಳಿದ್ದಾರೆ ಆ ಪುರಾಣದ ಮೌಲ್ಯಗಳ ಒಂದು ಅಂಶವನ್ನು ಕೂಡ ನಾವು ಅಳವಡಿಸ್ ಅಳವಡಿಸ್ಕೊಂಡ್ಬಿಟ್ರೆ ನಮ್ಮ ಜೀವನ ಸ್ವರ್ಗಾಗಿ ಹೋಗುತ್ತೆ ಇವತ್ತು ಸೇವಕರಿರ್ತಾರೆ ನಮ್ಮ ಮನೆಯಲ್ಲಿ ಸ್ವಾಮಿನಿಷ್ಠೆ ಕಿಂಚಿತ್ತೂ ಇರೋಲ್ಲ ಇವೆಲ್ಲ ಪುರಾಣಗಳನ್ನು ಓದಿದರೆ ಎಲ್ಲ ಮಹಾಮಹಿಮರ ಕಥೆಗಳನ್ನು ಓದಿದರೆ ಎಂಥೆಂಥ ಮೌಲ್ಯಗಳು ನೋಡಿ ಮೈನಾಕ ಪರ್ವತ ಅಡ್ಡ ಬಂದಾಗ ಹನುಮಂತ ದೇವರು ಸ್ವಲ್ಪ ವಿಶ್ರಮಿಸ್ಕೊಂಡು ಆರಾಮಾಗಿ ಹೋಗ್ಬೋದಿತ್ತು ಆದರೆ ಹನುಮಂತ ದೇವರು ಬಂದ ಮಾತೆ ಬಾಯಿಂದ ಬಂದ ಮಾತೇನೆಂದರೆ ತ್ವರತೆ ಕಾರ್ಯಕಾಲೋಮೆ ಸುಗ್ರೀವ ಗಡುವು ಕೊಟ್ಟಿದ್ದಾನೆ ಒಂದು ತಿಂಗಳ ಒಳಗೆ ಸೀತಾಮಾತೆಯ ಸುದ್ದಿ ನನ್ನ ಕಿವಿಗೆ ಬೀಳಬೇಕು ಅಂತ ಆ ಕಾಲ ಬೇಗ ನನಗೆ ಹೋಗ್ಬೇಕು ಅರ್ಜೆಂಟಾಗಿ ಹೋಗ್ಬೇಕು ತ್ವರ ಮಾಡಿಸ್ತಾ ಇದೆ ಆ ಕಾಲ ಸಮಯ ಇಲ್ಲ ಅಂತ ಅಂದ ವ್ಯತಿವರ್ತತೆ ಬೇರೆ ಹಗಲು ಬೇರೆ ಕಳೀತಾ ಇದೆ ಪ್ರತಿಜ್ಞಾಚಮಯಾದತ್ತ ಅನಸ್ಥಾತವ್ಯ ಮಿಹಾಂತರೆ ನಾನು ಎಲ್ಲೂ ನಿಲ್ಲೋದಿಲ್ಲ ಅಂತ ನನ್ನ ಬಂಧುಗಳಿಗೆ ನನ್ನ ಗೆಳೆಯರಿಗೆ ನನ್ನ ಗುಂಪಿಗೆ ಮಾತು ಕೊಟ್ಟಿದ್ದೇನೆ ಆದ್ದರಿಂದ ಮುಖ್ಯವಾಗಿ ರಾಮನ ಕಾರ್ಯಭಾರ ನನ್ನ ತಲೆ ಮೇಲಿದೆ ನಾನು ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದಿಲ್ಲ ಅಂದ ಇದು ಸ್ವಾಮಿನಿಷ್ಠೆ ನೋಡ್ರಿ ಇದೂ ದಾಸ್ಯ ಇದನ್ನು ನೈಜ ದಾಸ್ಯ ಅಂತ ಕರೀತಾರೆ ಆಮೇಲೆ ಮುಂದೆ ಹೋಗ್ತಾನೆ ಅಶೋಕವನದಲ್ಲಿ ಹೋದಾಗ ಸೀತಾಮಾತೆ ಕಾಣ್ತಾಳೆ ಕಂಡಾಗ ಧ್ವಂಸ ಮಾಡಿಬಿಡ್ತಾನೆ ಅಶೋಕವನವನ್ನು ಧ್ವಂಸ ಮಾಡಿದಾಗ ಎಲ್ಲ ದೊಡ್ಡ ದೊಡ್ಡ ರಾಕ್ಷಸರು ಮಹಾಮಹಾ ಆಯುಧಗಳನ್ನು ಹಿಡ್ಕೊಂಡು ಹನುಮಂತನನ್ನು ಹಿಂಸಿಸಲಿಕ್ಕೆ ಸೆರೆ ಹಿಡಿಯೋದಕ್ಕೆ ಬರ್ತಾರೆ ಎಂಥ ವರ್ಣನೆ ವಾಲ್ಮೀಕಿ ಮುನಿಗಳು ಅಂದರೆ ಹನುಮಾನಪಿ ತೇಜಸ್ವಿ ಶ್ರೀಮಾನ್ ಪರ್ವತ ಸನ್ನಿಭ ವಾವಿಧ್ಯ ಲಾಂಗೂಲಂ ನನಾದಶ ಮಹಾಸ್ವನಂ ಆ ರಾಕ್ಷಸರನ್ನೆಲ್ಲ ನೋಡಿದಂತೆ ಮಹಾಮಹಾರಾಕ್ಷಸರು ದೊಡ್ಡ ದೊಡ್ಡ ಆಯುಧಗಳನ್ನು ಹಿಡ್ಕೊಂಡಿದ್ದಾರೆ ಹನುಮಂತ ಪರ್ವತಾಕಾರವಾಗಿ ಬೆಳೆದು ನಿಂತುಬಿಟ್ಟ ತನ್ನ ಅವನ ಬಾಲವೂ ಕೂಡ ಉದ್ದ ಆಯಿತು ಒಂದು ಸಾರಿ ತನ್ನ ಭುಜಗಳನ್ನು ಸಡಿಲಿಸಿ ಆ ಬಾಲವನ್ನು ರಪ್ ಅಂತ ನೆಲಕ್ಕೆ ಹೊಡೆದ ಎಂಥ ಶಬ್ದ ಬಂತು ಅಂದರೆ ಆ ಶಬ್ದ ಇಡೀ ಲಂಕಾ ಪಟ್ಟಣವನ್ನೇ ಮಾರ್ಧನಿಸಿಬಿಡ್ತು ಆ ಶಬ್ದ ತುಂಬಿಬಿಡ್ತು ಶಬ್ದ ವಾಲ್ಮೀಕಿ ಮುನಿಗಳ ಸೌಂದರ್ಯ ನೋಡ್ರಿ ವರ್ಣನೆ ಚತು ಸ ಚಾತುರ್ಯ ಪೇತುರ್ವಿಹಂಗ ಗಗನಾಥ್ ವಿಚಿತ್ರವಾದ ಶಬ್ದ ಉಂಟಾದಾಗ ಹಕ್ಕಿಗಳಲ್ಲಿ ಗಲಿಬಿಲಿ ಗಲಿಬಿಲಿ ಉಂಟಾಗಿಬಿಡುತ್ತೆ ಆ ಕಡೆ ಈ ಕಡೆ ಕಿರಿಚಿಕೊಂಡು ಸಂಭ್ರಮದಿಂದ ಆ ಕಡೆ ಈ ಕಡೆ ಓದಲಿ ಓಡಾಡೋಕ್ಕೆ ಶುರು ಮಾಡಿಬಿಡ್ತವೆ ಹಕ್ಕಿಗಳೆಲ್ಲ ಇದು ಎಂಥ ಶಬ್ದ ಅಂತಂದ್ರೆ ಹಕ್ಕಿಗಳೆಲ್ಲ ಗಲಿಬಿಲಿ ಉಂಟಾಗ್ಬಿಡ್ತು ಎಲ್ಲವೂ ಕೂಡ ತಪ 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 ಅಂತ ಕೆಳಗೆ ಬಿದ್ಬಿಟ್ಟು ಅಂತ ಆ ಹನುಮಂತನ ಬಾಲದ ಆಸ್ಫೋಟಕ್ಕೆ ಹಾಗೆ ಬರೀತಾರೆ ವಾಲ್ಮೀಕಿಗಳು ಪೇತುರ್ ವಿಹಂಗ ಗಗನ ಅಂತ ಹಾಗೆ ಬೆಳೆದು ನಿಂತ ಹನುಮಂತ ನಾನು ಆ ರಾಕ್ಷಸರಿಗೆ ಕಡಿಮೆ ಏನಿಲ್ಲ ಅಂತ ನೋಡಿ ಮಾತುಗಳಿಗೆ ಗೋಸ್ಕರವಾಗಿ ಸನ್ನಿವೇಶ ಆಯ್ಕೊಂಡೆ ನಾನು ಆ ಸ್ವಾಮಿನಿಷ್ಠೆ ದಾಸ್ಯದ ಮಹಿಮೆ ಹೇಗಿದೆ ನೋಡಿ ಹೇಳ್ತಾನೆ ಜಯತ್ಯತಿ ಬಲೋ ರಾಮೋ ಬನ್ರೋ ರಾಕ್ಷಸರ ಪಡೆದಾಡೋಣ ಬನ್ನಿ ಅಂತ ಅನ್ನೋ ಮಾತು ಬರಲಿಲ್ಲ ರಾಮನ ಬಾಯಿಂದ ಹನುಮಂತನ ಬಾಯಿಂದ ಮೊದಲು ತನ್ನ ಸ್ವಾಮಿಗೆ ಜಯಕಾರ ಹಾಕ್ತಾನೆ ಲಕ್ಷ್ಮಣನಿಗೆ ಜೈಕಾರ ಹಾಕ್ತಾನೆ ಸುಗ್ರೀವನಿಗೆ ಜೈಕಾರ ಹಾಕ್ತಾನೆ ಇವನು ನಿಜವಾದ ದಾಸ ದಾಸ್ಯದ ಮಹಿಮೆ ಗೊತ್ತಿರೋದು ಜಗತ್ತಲ್ಲಿ ಅಂದರೆ ಹನುಮಂತನಿಗೆ ಬಿಟ್ಟು ಮತ್ತೆ ಯಾರಿಗೂ ಗೊತ್ತಿಲ್ಲ ದಾಸ ಹೇಳ್ತಾನೆ ಜಯತ್ಯತಿ ಬಲೋ ರಾಮೋ ಲಕ್ಷ್ಮಣಶ್ಚ ಮಹಾಬಲ ರಾಜ ಜಯತಿ ಸುಗ್ರೀವೋ ರಾಘವೇಣಾಭಿಪಾಲಿತ ಎಲ್ರಿಗೂ ಜಯಕಾರ ಆಗಲಿ ತನ್ನ ಸ್ವಾಮಿಗೆ ತನ್ನ ಯಜಮಾನರಿಗೆ ಒಳ್ಳೆಯದಾಗಲಿ ಅಂತ ನಿಜವಾದ ದಾಸ ಬಯಸ್ತಾನೆ ದಾಸೋಹಂ ರಾಮಸ್ಯ ರಾಮಸ್ಸಕ್ಲಿಷ್ಟ ಕರ್ಮಣಃ ಅಂತ ಆವಾಗ ಬಂದಿರು ಆ ಸಂದರ್ಭದಲ್ಲಿ ನಾನು ದಾಸ ಆ ರಾಕ್ಷಸರು ಬಂದಾಗಲೂ ಕೂಡ ಹೆಮ್ಮೆಯಿಂದ ಎದೆ ತಟ್ಕೊಂಡು ಹೇಳ್ತಾನೆ ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣ ಹಿಡಿದ ಕಾರ್ಯವನ್ನು ಸುಲಲಿತವಾಗಿ ನೆರವೇರಿಸುವಂತಹ ಪರಾಕ್ರಮಿ ರಾಮ ಆ ರಾಮ ಪರಾಕ್ರಮಿ ರಾಮನ ದಾಸ ನಾನು ಹನುಮಾನ್ ಶತ್ರು ಸೈನ್ಯಾನಾಂ ನಿಹಂತ ಮರುತಾತ್ಮಜಃ ನ ರಾವಣ ಸಹಸ್ರಮೇ ಯುದ್ಧೇ ಪ್ರತಿಬಲಂ ಭವೇತ್ ರಾವಣ ಮಹಾ ಮಹಾಪರಾಕ್ರಮಿ ಆದರೆ ಸಾವಿರ ರಾವಣರು ಬಂದರೂ ಕೂಡ ಈ ಆಂಜನೇಯನ ಎದುರು ಅವರು ಏನೂ ಅಲ್ಲ ಅಂತ ಇದು ರಾಮನ ದಾಸವೇ ಹನುಮಂತನ ಬಾಯಿಂದ ಎಲ್ಲ ಮಾತುಗಳನ್ನು ನಡೆಸ್ತಾ ಇದೆ ನನ್ನ ಸ್ವಾಮಿ ರಾಮ ನನ್ನ ಸ್ವಾಮಿ ರಾಮ ಅಂತ ಇದು ಒಂದು ಸನ್ನಿವೇಶ ಇನ್ನು ಇನ್ನೊಂದು ದಾಸ್ಯಕ್ಕೆ ನಾನು ಹಾಗೆ ಹಾಗೆ ದಾಸ್ಯಕ್ಕೆ ವಿವಿಧ ಆಯಾಮಗಳಿರುತ್ತೆ ಅಂತ ಒಬ್ಬ ಏನಾದರೂ ಕೆಲಸ ಹೇಳಿದಾಗ ಸೀದಾ ಹೋಗಿ ಅದನ್ನೇ ಮಾಡ್ಕೊಂಡು ಬಂದುಬಿಡ್ಬಾರ್ದು ಅದಕ್ಕೆ ಬೇರೆ ಬೇರೆ ಮುಖಗಳಿರುತ್ತೆ ಆ ಎಲ್ಲವನ್ನು ಪರಿಶೀಲಿಸಿ ಬುದ್ಧಿವಂತಿಕೆಯಿಂದ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಬರಬೇಕಾಗತ್ತೆ ಇದು ಕರ್ತವ್ಯ ಪ್ರಜ್ಞೆಯ ಜೊತೆಗೆ ಭಕ್ತಿಯೂ ಕೂಡ ಸೇರಿಸ್ಕೊಂಡ್ರೆ ಈ ಈ ಥರದ್ದು ಸನ್ನಿವೇಶ ನಿರ್ಮಾಣ ಆಗುತ್ತೆ ಅಂಥದ್ದೊಂದು ಸನ್ನಿವೇಶ ಇಲ್ಲಿದೆ ಆಂಜನೇಯ ಮುದ್ರೆಯುಂಗರ ತೆಗೆದುಕೊಂಡು ಹೋಗಿ ಭಾಳ ಚೆನ್ನಾಗಿದೆ ಸನ್ನಿವೇಶ ಸೀತಾಮಾತಿಗೆ ಕೊಟ್ಟ ಕೊಟ್ಟ ತಕ್ಷಣ ಅದನ್ನು ನೋಡಿದ್ಲು ಸೀತೆ ಅಲ್ಲೊಂದಿಷ್ಟು ಅವಿಶ್ವಾಸವನ್ನು ವ್ಯಕ್ತಪಡಿಸಿದ್ಲು ಆನಂತರ ಆಂಜನೇಯನ ನಡವಳಿಕೆಯಿಂದ ಸೀತೆಗೆ ನಂಬಿಕೆ ಬಂತು ಸೀತೆ ಎಷ್ಟು ಮ ಅದ್ಭುತವಾದ ಮಾತು ಕೇಳ್ತಾಳೆ ನೋಡ್ರಿ ಅದು ಪುರಾಣದ ಮೂಲಗಳಲ್ಲಿ ಸಿಗುತ್ತೆ ನಮಗೆ ಕುಶಲಿ ಯದಿ ಕಾಕುತ್ಸ್ಥ ಖಿನ್ನ ಸಾಗರ ಮೇಖಲಾಂ ಮಹೀಂ ದದತಿ ಕೋಪೇನ ಯುಗಾಂತಗ್ನಿರಿವೋತ್ಥಿ ಅಲ್ಲ ನಾನು ಯಾಕಿಷ್ಟು ನನಗೆ ಹಿಂಸೆ ಆಗ್ತಾಯಿದೆ ಯಾಕಿಷ್ಟು ದುಃಖ ಆಗ್ತಾಯಿದೆ ಮಹಾಪರಾಕ್ರಮಶಾಲಿ ನನ್ನ ಗಂಡ ನನ್ನ ಮೇಲೆ ಪ್ರೀತಿ ಇರೋದಾದರೆ ಈ ಲಂಕಾಪಟ ಈ ಪ್ರಪಂಚವನ್ನು ಯಾಕೆ ಸುಡ್ತಾ ಇಲ್ಲ ರಾಮ ಅಸಾಧ್ಯ ಏನಲ್ಲ ರಾಮನಿಗೆ ಅಂತಹ ಪರಾಕ್ರಮಿ ನೋಡಿ ಎಂಥ ಮಾತುಗಳನ್ನು ಕೇಳಿದ್ದಾರೆ ಮಹೀಂ ದದತಿ ಕೋಪೇನ ಯುಗಾಂತ ಅಗ್ನಿರುವ ಪ್ರಳಯ ಕಾಲದ ಅಗ್ನಿ ಪ್ರಪಂಚವನ್ನು ಮಾಡಿಬಿಡುತ್ತೆ ಅಂಥ ಸಾಮರ್ಥ್ಯ ರಾಮನಿಗಿದೆ ನನ್ನ ಹೆಂಡತಿ ಕಳೆದು ಹೋಗಿದ್ದಾಳೆ ಅನ್ನೋ ಹತಾಶೆ ಕೋಪದಿಂದ ಯಾಕೆ ಈ ಪ್ರಪಂಚವನ್ನು ಸುಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾಳೆ ಅಥವಾ ಶಕ್ತಿಮಂತಊತವು ರಾಮ ಲಕ್ಷ್ಮಣರಿಬ್ಬರೂ ಕೂಡ ದೇವತೆಗಳನ್ನೂ ಕೂಡ ನಿಗ್ರಹ ಮಾಡತಕ್ಕಂಥ ಸಾಮರ್ಥ್ಯ ಇರೋರು ಮಮೈವತು ನದುಃಖ ನ ವಿಪರ್ಯಯ ಇಂಥ ಪರಾಕ್ರಮಶಾಲಿಯಾಗಿದ್ದರೂ ಕೂಡ ನನ್ನನ್ನ ಯಾಕೆ ಹುಡುಕಿ ಕರ್ಕೊಂಡು ಹೋಗ್ತಾ ಇಲ್ಲ ಬಹುಶಃ ನನ್ನ ಪ್ರಾರಬ್ಧ ಕರ್ಮ ನನ್ನ ಕರ್ಮಗಳು ಬಲವಾಗಿದೆ ಅಂತ ಅನಿಸುತ್ತೆ ಕರ್ಮ ಬಲವಾಗಿದ್ದಾಗ ಏನು ಮಾಡಲಿಕ್ಕಾಗುತ್ತೆ ಅಂತ ವೇದನೆ ಪಡ್ತಾ ಇದ್ದಾಳೆ ಇನ್ನೊಂದು ಮಾತು ಹೇಳ್ತಾಳೆ ಭಾಳ ಮುಖ್ಯವಾದ ಮಾತು ಕಚ್ಚಿನ್ನ ವಿಗತ ಸ್ನೇಹ ವಿವಾಸಾನ್ಮಯಿ ರಾಘವ ಕಚ್ಚಿನ್ ಮಾಂ ವ್ಯವಸಾನ ವ್ಯಸನ ಅದಸ್ಮಾತ್ ಮೋಕ್ಷಯಿಷ್ಯತಿ ರಾಘವ ನೋಡ್ರಿ ಸಂಗಾತ್ ಸಂಜಾಯತೆ ಕಾಮ ಸಂಬಂಧ ಇದ್ದರೆ ಕಾಮ ಸ್ನೇಹ ಎಲ್ಲ ಉಂಟಾಗುತ್ತೆ ಪ್ರೇಮ ದೂರ ದೂರ ಆಗಿಬಿಟ್ರೆ ಸ್ನೇಹ ಹೊರಟೋಗ್ಬಿಡುತ್ತೆ ಹಾಗೆ ನಾನು ಸ್ವಲ್ಪ ದಿವಸಗಳ ಕಾಲ ರಾಮನಿಂದ ನಾನು ದೂರನಾಗಿಬಿಟ್ಟಿದ್ದೇನೆ ರಾಮ ನನ್ನನ್ನು ಬಿಟ್ನೋ ಏನೋ ನಾನು ಮರೆತು ಹೋಗಿದ್ದೇನೋ ಏನೋ ರಾಮನಿಗೆ ಆದ್ದರಿಂದ ನನ್ನನ್ನು ಕರೆದುಕೊಂಡು ಹೋಗ್ತಾನೋ ಇಲ್ಲೋ ರಾಮ ಅಂತ ಸೀತಾಮಾತೆ ಶೋಕ ವ್ಯಕ್ತಪಡಿಸ್ತಾ ಇದ್ದಾಳೆ ಇಂಥ ಮಾತು ಸೀತಾಮಾತೆಯ ಬಾಯಿಂದ ಬರಬೇಕಾದ್ರೆ ಎಷ್ಟು ದುಃಖ ತಪ್ತಳಾಗಿರ್ಬೋದು ಹಾಕಿ ಆದರೆ ಹನುಮಂತನ ಬಾಯಿಂದ ಬಂದಿರತಕ್ಕಂಥ ಮಾತು ಅದ್ಭುತರೇ ಒಬ್ಬ ನಿಜವಾದ ದಾಸ ಸ್ವಾಮಿ ಭಕ್ತ ಸ್ವಾಮಿ ನಿಷ್ಠೆ ಉಳ್ತಕ್ಕಂಥ ವ್ಯಕ್ತಿ ಅದನ್ನು ಮನೋವಿಜ್ಞಾನ ಅಂತ ಕರೀತಾರೆ ಯಾವ ಮನುಷ್ಯನಿಗೆ ಯಾವ ಥರ ಟಾನಿ ಕೊಡಬೇಕು ಯಾವ ದುಃಖಕ್ಕೆ ಯಾವ ರೀತಿಯ ಸಾಂತ್ವನದ ಮಾತುಗಳನ್ನು ಆಡಬೇಕು ಅಂತ ಹನುಮಂತನಿಂದ ನೋಡಿ ಕಲಿಬೇಕು ಹನುಮಂತ ಹೇಳ್ತಾನಂತೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ನತ್ವಾಂ ಮಿಹಸ್ತಾಂ ಜಾನೀತೆ ರಾಮ ಕಮಲ ಲೋಚನ ತಾಯಿ ನಿನ್ನ ರಾಮ ಅತುಲ ಪರಾಕ್ರಮಿ ಜಗತ್ತನ್ನು ಸಾಸಿವೆ ಕಾಳಿನ ಹಾಗೆ ಬಿಡ್ತಾನೆ ಆದರೆ ನೀನು ಇಲ್ಲಿರೋದು ಗೊತ್ತಿಲ್ಲ ಮಾತನಿಗೆ ಮನುಷ್ಯನಾಗಿ ನಟಿಸ್ಬೇಕಲ್ಲ ಶಶೋಕವನದಲ್ಲಿ ಲಂಕಾಪಟ್ಟಣದಲ್ಲಿ ನೀನಿರೋದು ಗೊತ್ತಿಲ್ಲ ನೀನಿರೋದು ಗೊತ್ತಿದ್ದರೆ ಒಂದು ಕ್ಷಣ ಸಾಕಾಗಿತ್ತು ರಾಮನಿಗೆ ಸಮಾಧಾನ ಆಗುತ್ತೆ ಸೀತೆ ಮನಸ್ಸಿಗೆ ಎಂಥ ಮಾತನ್ನು ಹೇಳಲ್ಲ ತೇನತ್ವಾಂ ನಾನಯತ್ಯಾಶು ಶಚಿ ಪುರಂದರ ಒಂದು ವೇಳೆ ನೀನು ಇದ್ದಿದ್ದನ್ನು ತಿಳಿದ್ರೆ ಇಂದ್ರ ಶಚೀದೇವಿಯನ್ನು ಕರೆದುಕೊಂಡು ಹೋಗೋ ಹಾಗೆ ಅಕ್ಕ ಅಕ್ಕರೆಯಿಂದ ನಿನ್ನನ್ನು ಕರೆದುಕೊಂಡು ಹೋಗಿಬಿಡ್ತಿದ್ದ ನೋಡಿ ಆಮೇಲೆ ಸೀತೆಗೆ ಒಂದು ಸಂದೇಹ ಇತ್ತು ರಾಮ ನನ್ನನ್ನು ಬಿಟ್ಟಿದ್ದಾನೆ ಮರ್ತೇ ಹೋಗಿದ್ದೀನಿ ಆದ್ದರಿಂದ ನನ್ನ ಕರೆದುಕೊಂಡು ಹೋಗ್ತಾನೆ ಇಲ್ಲ ಅಂತ ಎಂಥ ಮಾತನ್ನು ಹೇಳ್ತಾನೆ ನೋಡ್ರಿ ನಿತ್ಯಂ ಧ್ಯಾನ ಪರೋ ರಾಮೋ ಅಮ್ಮ ಹಗಲು ರಾತ್ರಿ ನಿನ್ನದೇ ಧ್ಯಾನ ನಮ್ಮ ರಾಮಸ್ವಾಮಿಗೆ ನಿತ್ಯಂ ಶೋಕಪರಾಯಣ ಯಾವಾಗಲೂ ನಿನ್ನೇ ನೆನೆಸ್ಕೊಂಡು ಅಳ್ತಾ ಇರ್ತಾನೆ ಸ್ತ್ರೀಯ ಮನಸ್ಸಿಗೆ ಇದಕ್ಕಿಂತ ಸಾಂತ್ವನದ ಮಾತು ಬೇರೆ ಬೇಕಾ ಗಂಡ ಯಾವಾಗಲೂ ನನ್ನ ಧ್ಯಾನ ಮಾಡ್ತಿರ್ತಾನೆ ನನ್ನನ್ನೇ ನೆನೆಸ್ಕೊಳ್ತಾನೆ ಅಂತಂದರೆ ಯಾವ ಸ್ತ್ರೀ ರೀ ಅದರಿಂದ ಹನುಮಂತ ಎಂಥ ಸಾಂತ್ವನ ಮಾಡ್ತಾ ಇದೆ ನಾಣ್ಯತ್ ಚಿಂತೆಯತೇ ಕಿಂಚಿತ್ ಸತುಕಾಮವಶಂಗತಃ ಇನ್ನೊಂದು ಬೇರೆ ಧ್ಯಾನವೇ ಇಲ್ಲ ಯಾವಾಗಲೂ ಸೀತೆ 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 ಅಂತ ಒಬ್ಬ ಸಮರ್ಥ ಕವಿ ಆ ಸನ್ನಿವೇಶವನ್ನು ಎಷ್ಟು ಸೊಗಸಾಗಿ ಕಟ್ಟಿಕೊಡ್ತಾನೆ ಅಂದರೆ ವಾಲ್ಮೀಕಿ ವ್ಯಾಸರನ್ನು ಮೀರಿಸಿದ ಕವಿಗಳೇ ಈ ಪ್ರಪಂಚದಲ್ಲಿಲ್ಲ ಎಷ್ಟು ಚೆನ್ನಾಗಿ ಕಟ್ಟಿಕೊಡ್ತಾರೆ ವಾಲ್ಮೀಕಿಗಳು ಅಂದರೆ ನೈವದಂಶಾನ್ ನ ಮಶಕಾನ್ ನಕೀಟಾನ್ ಸರೀಸೃಪಾನ್ ನೋಡಿ ಒಬ್ಬ ವ್ಯಕ್ತಿ ಯಾವುದೋ ಗುಂಗಿನಲ್ಲಿ ಯಾವುದೋ ಪ್ರಪಂಚದಲ್ಲಿ ಮುಳುಗಿ ಹೋದ ಅಂದರೆ ಪರಿವೇ ಇರಲ್ಲ ಪ್ರಪಂಚದ ಪರಿವೇ ಇರಲ್ಲ ಮೈ ಮೇಲೆ ನೊಣ ಕೂಡಲಿ ಸಣ್ಣ ಸಣ್ಣ ಕ್ರಿಮಿಕೀಟಗಳು ಕೂಡಲಿ ಅವನಿಗೆ ಲಕ್ಷ್ಯವೇ ಇರಲ್ಲ ಹಾಗೆ ಕೂತ್ಬಿಟ್ಟಿರ್ತಾನೆ ಕಂಬದ ಹಾಗೆ ಅದನ್ನು ವಾಲ್ಮೀಕಿಗಳು ಕಟ್ಕೊಡ್ತಾರೆ ನೋಡ್ರಿ ನೈವ ದಂಶ ನಮಶಕಾ ನ ಕೀಟ ಸರೀಸೃಪಾನ್ ಮೈ ಮೇಲೆ ನಾನಾ ಥರದ ಕ್ರಿಮಿಕೀಟಗಳು ನೊಣಗಳು ಎಲ್ಲವೂ ಕೂಡಿವೆ ಕೂತಿರ್ತೇವೆ ರಾಮ ಅದರ ಬಗ್ಗೆ ಲಕ್ಷಣ ಇಲ್ಲ ಯಾವಾಗಲೂ ನಿನ್ನ ಮನಸ್ಸು ನಿನ್ನಲ್ಲೇ ಆಸಕ್ತನಾಗಿ ನಿನ್ನ ನಿಧಾನವನ್ನೇ ಮಾಡ್ತಾಯಿರ್ತಾನೆ ಮುಂದಿನ ಮಾತುಗಳನ್ನು ಕೇಳಿ ಅನಿದ್ರ ಸತತಂ ರಾಮ ಅಷ್ಟೇ ಅಲ್ಲಮ್ಮ ರಾಮನಿಗೆ ನಿನ್ನನ್ನು ಬಿಟ್ಟು ನಿದ್ರೆನೇ ಇಲ್ಲ ಬರ್ತಾ ಇಲ್ಲ ಸುಪ್ತೋಪಿಚ ನರೋತ್ತಮ ಅಕಸ್ಮಾತ್ ಕಷ್ಟಪಟ್ಟು ನಿದ್ದೆ ಬಂದರೂ ಕೂಡ ಸೀತೆ ಮಧುರಾಮ ವಾಣಿಮ್ ವ್ಯಾಹರನ್ ಪ್ರತಿಬುದ್ಧತೆ ಸ್ವಲ್ಪ ಹೊತ್ತು ನಿದ್ದೆ ಇದ್ದಕ್ಕಿದೆ ಹಾ ಸೀತೆ ಅಂತ ಕೂಗಿಕೊಂಡು ನಿನ್ನ ನೆನಪಾಗಿ ಅಚ್ಚರ ಆಗಿಬಿಡ್ತಾನೆ ರಾಮನಿಗೆ ಅಂತ ಹೀಗೆ ಹೇಳಿದಾಗ ಸೀತೆಯ ಮನಸ್ಸಿನಲ್ಲಿ ದುಗುಡವೆಲ್ಲ ಕಳೆದ್ಬಿಡ್ತು ಇದು ರಾಮನ ದಾಸ್ಯದ ಹನುಮಂತನ ದಾಸ್ಯದ ಶಕ್ತಿ ಹನುಮಂತನ ದಾಸ್ಯದ ಸಮರ್ಥ ದಾಸನಾದವನು ಈ ಎಲ್ಲ ಮುಖಗಳನ್ನು ಗಮನಿಸಬೇಕು ಅಂತ ಕೆ ಎಸ್ ನಾರಾಯಣಾಚಾರ್ಯರು ರಾಮಾಯಣದ ಬಗ್ಗೆ ತುಂಬ ಚೆನ್ನಾಗಿ ಒಳ್ಳೆಯ ಬರಹಗಳನ್ನು ಬರೆದಿದ್ದಾರೆ ಅವರೊಂದು ಒಂದು ಒಂದು ಈ ಒಂದು ಸಣ್ಣ ವಿಚಾರ ಹೇಳ್ತಾರೆ ಅವರು ದಾಸ ಹೇಗಿರಬೇಕು ವೃತ್ಯ ಹೇಗಿರಬೇಕು ಅಂದರೆ ಒಬ್ಬ ಗುರು ಇದ್ದಂತೆ ಗುರು ಪಾಪ ಅವನು ಒಂದು ಇಬ್ಬರು ಶಿಷ್ಯರಿದ್ದರು ಇಬ್ಬರು ಮೂರು ಜನ ಗುರು ಹೇಳಿದ್ದಂತೆ ಶಿಷ್ಯರಿಗೆ ಸ್ವಲ್ಪ ದಡ್ಡ್ರಿದ್ರು ಗಾಂಪುರಿದ್ದರು ಅವರು ನೋಡ್ರಯ್ಯಾ ನಿಮಗೆ ತಿಳಿಯಲ್ಲ ನೀವು ಏನೇನು ಸೇವೆ ಮಾಡಬೇಕು ಅನ್ನೋದನ್ನು ನಾನು ಪಟ್ಟಿ ಹಾಕಿ ಕೊಡ್ತೀನಿ ಒಂದು ಟೈಮ್ ಟೇಬಲ್ ಅದ್ರ ಪ್ರಕಾರ ನೀವು ನಡ್ಕೊಳ್ಳ್ರಿ ಅಂತ ಬೆಳಗ್ಗೆ ಇಂಥ ಸೇವೆ ಮಾಡ್ರಿ ಹೀಗೆ ಮಾಡಿರಿ ಹೀಗೆ ಮಾಡ್ರಿ ಹೀಗೆ ಮಾಡ್ರಿ ಇಂಥ ಸಂದರ್ಭದಲ್ಲಿ ಹೀಗೆ ನಡ್ಕೊಳ್ಬೇಕು ಅಂತೆಲ್ಲ ಬರೆದು ಕೊಟ್ಟಿದ್ರು ಗುರುಗಳು ಆಯಿತು ಅಂತ ಇವ್ರು ಒಪ್ಕೊಂಡು ಮಾಡ್ತಾಯಿದ್ರು ಒಂದು ಸಾರಿ ದಾರಿಯಲ್ಲಿ ಹೋಗುವಾಗ ಆ ಗುರುಗಳು ಒಂದು ನೀರಿನ ಹೊಂಡದಲ್ಲಿ ಬಿದ್ದುಬಿಟ್ರು ಶಿಷ್ಯರು ಎತ್ತಲಿಕ್ಕೆ ಹೋಗಲಿಲ್ಲ ಗುರುಗಳನ್ನು ಎತ್ತರೋ ಎತ್ತರೋ ಅಂತ ಗುರುಗಳು ಆರ್ತನಾದ ಇದ್ದರೆ ಶಿಷ್ಯರು ಸುಮ್ಮನೆ ಕೂತಿದ್ದಾರೆ ಗುರುಗಳೇ ನೀವು ಇದನ್ನು ಕೊಟ್ಟಿಲ್ಲ ನೀವು ಸತ್ರು ಕೂಡ ನಮಗೆ ಅಡ್ಡಿ ಇಲ್ಲ ನೀವು ಕೊಟ್ಟಿದ್ದನ್ನು ನಾವು ಪಾಲಿಸ್ತೇವೆ ಈ ತರಹದ ದಾಸ್ಯ ಅಲ್ವೇ ಆದ್ದರಿಂದ ದಾಸ್ಯದ ಎಲ್ಲ ಆಯಾಮಗಳು ಎಲ್ಲ ಮುಖಗಳನ್ನು ಜಾಣ್ಮೆಯಿಂದ ಗಮನಿಸಿ ನನ್ನ ಸ್ವಾಮಿಗೆ ಯಾವ್ದಾವುದರಿಂದ ಅನುಕೂಲ ಆಗುತ್ತೆ ಎಲ್ಲವನ್ನೂ ಮಾಡಬೇಕು ಅನ್ನೋ ಬುದ್ಧಿ ಜಾಣ್ಮೆ ದಾಸನಿಗಿರಬೇಕು ಲಂಕಾ ಆಗಲಿ ಈಗ ರಾವಣನ ಹತ್ರ ಹೋಗಿ ಭೇಟಿಯಾಗಿ ಬಾ ಲಂಕಾದಹನ ಇತ್ಯಾದಿಗಳನ್ನು ಯಾರೂ ಹೇಳಿಲ್ಲ ಎಲ್ಲವನ್ನೂ ಮಾಡ್ಕೊಂಬಂದ ಹನುಮಂತ ಆದ್ದರಿಂದ ಇದೆಲ್ಲವೂ ಕೂಡ ತನ್ನ ಸ್ವಾಮಿಗೆ ಪ್ರೀತಿಕರವೇ ಆಗುತ್ತೆ ಅನ್ನೋ ದೃಷ್ಟಿಯಿಂದ ತನ್ನ ಸ್ವಾಮಿಗೆ ಅನುಕೂಲಕರವಾದಂಥದ್ದನ್ನು ಮಾಡ್ಕೊಂಡು ಬಂದ ಅಂತ ಇದು ಒಂದು ಸಂದರ್ಭ ಇದು ಆಮೇಲೆ ಮುಂದಿನ ಸಂದರ್ಭ ಏನು ಅಂತಂದರೆ ಆ ರಾವಣನಿಗೂ ಮತ್ತು ಹನುಮಂತನಿಗೂ ಒಂದು ಮುಖಾಮುಖಿ ನಡೆಯುತ್ತೆ ಬಹಳ ಅದ್ಭುತವಾದಂಥ ಸನ್ನಿವೇಶ ಅದು ರಾಮನ ದಾಸ ಅಂತ ಅನ್ಬೇಕು ಹನುಮಂತನಿಗೆ ಹನುಮಂತನನ್ನು ಹೆಡೆಮುರಿ ಕಟ್ಕೊಂಡು ರಾವಣನ ಮುಂದೆ ನಿಲ್ಲಿಸಿದರು ಹನುಮಂತ ಸರ ಸಿಕ್ಕ ಬೇಕು ಅಂತಲೇ ಆವಾಗ ರಾವಣನಿಗೂ ಹನುಮಂತನಿಗೂ ನೇರವಾಗಿ ಸಂಭಾಷಣೆ ನಡೆಯೋಲ್ಲ ಪ್ರಹಸ್ತನ ಮೂಲಕ ರಾವಣ ಹನುಮಂತನ ಹತ್ರ ಮಾತಾಡ್ತಾನೆ ಪ್ರಹಸ್ತ ಕೇಳ್ತಾನಂತೆ ಹನುಮಂತನ ಯಾರಪ್ಪ ನೀನು ಯಾರು ದೂತ ನಿನ್ನ ಇಂದ್ರ ಕಳಿಸ್ಕೊಟ್ಟಿದ್ದಾನೋ ಯಮನೋ ವರುಣನೋ ಕುಬೇರನೋ ಯಾರ ದೂತ ನೀನು ನಹಿತೆ ವಾನರಂ ತೇಜೋ ರೂಪ ಮಾತ್ರಂತೂ ವಾನರಂ ನಿನ್ನ ಆಕಾರ ಕಪಿಯ ಹಾಗೆ ಕಾಣ್ತಾ ಇದೆ ಆದರೆ ನೀನು ಸಾಮಾನ್ಯ ಕಪಿಯಲ್ಲ ನಿನ್ನ ತೇಜಸ್ಸು ನಿನ್ನ ಸಾಮರ್ಥ್ಯ ಅದ್ಭುತ ಇಡೀ ಲಂಕಾ ಅಶೋಕವನವನ್ನೇ ಧ್ವಂಸ ಮಾಡಿದಿರಿ ರಾವಣನ ಮುಂದೆ ಎದೆ ತಟ್ಟುಕೊಂಡು ನಿಲ್ತಿ ಅಂತಂದರೆ ನೀನು ಅಸಾಧ್ಯ ಮನುಷ್ಯನೇ ಇರಬೇಕು ಯಾರು ಅಂತ ಕೇಳ್ತಾನೆ ಅವಾಗ ಹನುಮಂತ ಹೇಳ್ತಾನೆ ನೋಡಿರಿ ಎಷ್ಟು ಅದ್ಭುತವಾದಂಥ ಮಾತನ್ನು ಹೇಳ್ತಾನೆ ರಾವಣನಿಗೆ ನೇರವಾಗಿ ಮಾತನ್ನು ಹೇಳಬೇಕಾದ್ರೆ ಎಂಥ ತಾಕತ್ತು ಇರಬೇಕು ರಾಮನ ಮೇಲೆ ತನ್ನ ಸ್ವಾಮಿಯ ಮೇಲೆ ಎಂಥ ಭಕ್ತಿ ನಂಬಿಕೆ ಇರಬೇಕು ಹೇಳ್ತಾನೆ ವನಂ ರಾಕ್ಷಸ ರಾಜ್ಯಸ್ಯ ರಾಜಸ್ಯ ದರ್ಶನಾರ್ಥೇ ವಿನಾಶಿತ ನೋಡಿ ನನ್ನನ್ನು ಯಾರೂ ಕಳಿಸ್ಕೊಟ್ಟಿಲ್ಲ ನಾನು ಯಾರ ದೂತನೂ ಅಲ್ಲ ನಾನು ರಾವಣನನ್ನು ನೋಡಬೇಕಾಗಿತ್ತು ಆದರೆ ರಾವಣನನ್ನು ನೋಡೋದು ಅಷ್ಟು ಸುಲಭ ಅಲ್ಲ ಎಂಟ್ರಿ ಕೊಡೋಲ್ಲ ನಮಗೆ ಆದ್ದರಿಂದ ನಾನು ಬೇಕು ಅಂತಲೇ ಅಶೋಕವನವನ್ನು ಧ್ವಂಸ ಮಾಡಿದೆ ಅಶೋಕವನವನ್ನು ಧ್ವಂಸ ಮಾಡಿದ್ದರಿಂದ ರಾಕ್ಷಸರು ಬರ್ತಾರೆ ರಾವಣನಿಗೆ ಅತ್ಯಂತ ಪ್ರಿಯವಾದ ವನ ಅದು ಹೆಡೆಮುರಿ ಕಟ್ಕೊಂಡು ಹೋಗ್ತಾರೆ ತುಂಬ ಸುಲಭವಾಗಿ ರಾವಣನನ್ನು ನೋಡೋದಕ್ಕೆ ಆಗುತ್ತೆ ಅಂತ ಅದರಿಂದ ದೂತೋಹಮಿತಿ ವಿಜ್ಞೇಯೋ ವಿಜ್ಞೆಯೋ ರಾಘವಸ್ ಅಮಿತೌಜ ಸಹ ನನ್ನನ್ನು ಕುಬೇರ ಗಿಬೇರ ಯಾರೂ ಕಳಿಸ್ಕೊಟ್ಟಿಲ್ಲ ನಾನು ರಾಮನ ದೂತ ಅಂತ ಎದೆ ತಟ್ಕೊಂಡು ಹೇಳ್ತಾ ಇದ್ದೆ ನೋಡ್ರಿ ದೂತೋಹಮಿತಿ ವಿಜ್ಞೇಯೋ ರಾಘವಸ್ಯ ಅಮಿತವು ಸಹ ಶ್ರೂಯತಾಂ ಚಾಪಿ ವಚನಂ ಮಮ ಪಥ್ಯಮಿದಂ ಪ್ರಭೋ ನನ್ನ ಮಾತನ್ನು ಕೇಳು ರಾವಣ ಅಂತ ಹನುಮಂತ ಬಹಳ ಅದ್ಭುತವಾದ ಮಾತು ಇದೆಲ್ಲ ಏನು ಹೇಳ್ತಾನೆ ಅಂತಂದರೆ ನೋಡಿ ಒಬ್ಬ ದಾಸ ಒಬ್ಬ ದೂತನ ಜಾಣ್ಮೆ ನೋಡ್ರಿ ಹೇಗಿದೆ ನಾನು ಸುಗ್ರೀವನ ಮಂತ್ರಿ ಸುಗ್ರೀವನನ್ನೇ ಯಜಮಾನ ಅಲ್ಲಿ ಬಂದಿರತಕ್ಕಂಥ ಮಾತು ಗಮನಿಸಿ ಅಹಂ ಸುಗ್ರೀವ ಸಂದೇಶಾತ್ ಇಹ ಪ್ರಾಪ್ತ ಸುಗ್ರೀವನನಿಗೆ ಸುಗ್ರೀವ ನನಗೆ ಸಂದೇಶ ಕೊಟ್ಟು ಕಳಿಸಿದ್ದಾನೆ ಸೀತಾಮಾತೆಯನ್ನು ಹುಡುಕೊಂಡ್ ಬಾ ಅಂತ ಆದ್ದರಿಂದ ನಿನಗೆ ಬಂದಿದ್ದೇನೆ ರಾಕ್ಷಸೇಂದ್ರ ಹರೀಶಸ್ತಾಮ್ ಭ್ರಾತ ಕುಶಲಮ ನಿನ್ನ ತಮ್ಮ ಸುಗ್ರೀವ ನಿನಗೆ ಕುಶಲವನ್ನು ಕೇಳಿದ್ದಾನಪ್ಪ ರಾವಣ ಅಂತ ರಾವಣನ ಮನಸ್ಸನ್ನು ಕರಗಿಸಿದ ಸುಗ್ರೀವ ಕಳಿಸ್ಕೊಟ್ಟಿದ್ದಾನೆ ಅವನು ನಿನ್ನ ತಮ್ಮ ಅಂತಿದ್ದಾನೆ ನಿನ್ನ ತಮ್ಮ ಇದ್ದ ಈಗ ಸುಗ್ರೀವ ಅಂತ ನಿಜವಾದ ದೂತ ಅದು ದೂತನ ಬುದ್ಧಿವಂತಿಕೆ ತಮ್ಮನಂತಿರುವ ಸುಗ್ರೀವನ ಸಂದೇಶವನ್ನು ಹೊತ್ತು ನಾನು ಬಂದಿದ್ದೇನೆ ಅಂತ ಅವಾಗ ಕೇಳ್ದೆ ನೋಡ್ರಿ ವಾಲ್ಮೀಕಿಯ ಆ ಕಲ್ಪನಾ ಚಾತುರ್ಯಕ್ಕೆ ಆ ಚಿತ್ರಣಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ರಾವಣ ಸೀತೆಯನ್ನು ಬಿಟ್ಟುಬಿಡು ಅಂತ ಯಾಕೆ ಸೀತೆಯನ್ನು ಬಿಟ್ಬಿಡು ಅಂತಂದರೆ ನಾನು ನೋಡಿದೆ ಸೀತೆ ನಿನ್ನ ಅಶೋಕವನದಲ್ಲೇ ಮನದಲ್ಲೇ ಇದ್ದಾಳೆ ನೀನು ಮಾಡಬಾರದ ಕೆಲಸವನ್ನು ಮಾಡಿದ್ದೀನಿ ನೀನು ಅಂತ ಲಕ್ಷಿತೇ ಎಮ್ಮಯ ಸೀತಾ ತಥಾಶೋಕ ಪರಾಯಣ ಗೃಹ್ಯಯಾಮಿಜಾನಾ ಪಂಚಾಶ್ಯಾಮಿವ ಪನ್ನಿಗ ಪನ್ನ ಪನ್ನಗಿಂ ಹನುಮಂತ ಹೇಳ್ತಾನೆ ನೀನೊಬ್ಬ ಯಾರೋ ಹೆಣ್ಣು ಮಗಳನ್ನು ಹಿಡ್ಕೊಂಡು ಬಂದಿದ್ದೀಯಾ ಅಂತ ನೀನು ತಿಳ್ಕೊಂಡಿದ್ದಿ ನಿನಗೆ ಗೊತ್ತಿಲ್ಲ ರಾವಣ ಆಕೆ ಸಾಮಾನ್ಯ ಹೆಣ್ಣು ಮಗಳಲ್ಲ ನಿಮ್ಮ ಇಡೀ ರಾಕ್ಷಸ ಕುಲವನ್ನು ಕಚ್ಚಿ ಸಾಯಿಸುವ ಹೆಣ್ಣು ಸರ್ಪ ಅಂತ ಹೇಳ್ತಾನೆ ಪಂಚಾಸ್ಯ ಐದು ಹೆಡೆಯ ಹೆಣ್ಣು ಸರ್ಪ ವಾಲ್ಮೀಕಿ ಬಾಯಿಂದ ಬಂದಿರತಕ್ಕಂಥ ಉಪಮೆ ನೋಡ್ರಿ ಹೇಗಿದೆ ಗೃಹ್ಯ ಯಾಮ್ ನಾಭಿ ಜಾನಾಸಿ ಪನ್ನಗೀಮ್ ಹೆಣ್ಣು ಸರ್ಪ ಐದು ಹೆಡೆಯ ಸಣ್ಣ ಹೆಣ್ಣು ಸರ್ಪ ಅದು ಭುಸುಗುಟ್ಟಿತು ಅಂತಂದರೆ ಇಡೀ ನಿಮ್ಮ ರಾಕ್ಷಸ ಕುಲ ಸುಟ್ಟು ಬೂದಿ ಆಗುತ್ತೆ ಅಂತ ಸೀತೆಯಾಮ ಸೀತಾಮಾತೆಯ ಸಾಮರ್ಥ್ಯದ ಪರಿಚಯವನ್ನು ಮಾಡಿಕೊಟ್ಟ ಹನುಮಂತ ಆಮೇಲೆ ಒಂದು ಹೇಳ್ತಾ ನೋಡ್ರಿ ನೀನು ಸೀತೆಯನ್ನು ಕದ್ದು ತಂದಿಯಲ್ಲ ಅದನ್ನು ಸುಲಭವಾಗಿ ಜೀರ್ಣಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಿನಗೆ ಅಂತ ನೇಯಂ ಜರಯಿತುಂ ಶಕ್ಯ ಸಾಸುರೈರಮರೈರಪಿ ಬರೀ ನಿನ್ನಿಂದ ಅಲ್ಲ ದೇವಾನುದೇವತೆಗಳು ಕೂಡ ಇಂತಹ ಕೃತ್ಯವನ್ನು ಅರಗಿಸಿಕೊಳ್ಳಲಾರರು ನನ್ನ ಜೀರ್ಣ ಸಾಮರ್ಥ್ಯ ಭಾರೀ ಇದೆ ನನ್ನ ಜಟರಾಗ್ನಿ ಭಯಂಕರವಾಗಿದೆ ಅಂತ ಯಾರಾದರೂ ವಿಷವನ್ನು ತಿಂದು ಅರಗಿಸ್ಕೊಳ್ಳಿಕ್ಕೆ ಸಾಧ್ಯವೇ ಹಾಗೆ ನಿನ್ನ ಕೃತ್ಯ ಆಗಿದೆ ಅಂತ ಸೀತಾಮಾತೆಯ ಸಾಮರ್ಥ್ಯದ ಪರಿಚಯವನ್ನು ಮಾಡಿಕೊಟ್ಟು ಕೊನೆಗೆ ಹನುಮಂತ ನೇರವಾಗಿ ರಾವಣನಿಗೆ ಬುದ್ಧಿವಾದವನ್ನು ಹೇಳ್ತಾನೆ ಎಂಥ ಮಾತಿ ಎಂಥ ಜಾಣ್ಮೆ ನೀವು ಪ್ರತಿಯೊಂದು ಪದಗಳ ಒಳಗೆ ಹೋಗಬೇಕು ಆ ಕವಿಯ ಮಾತನ್ನ ಮಾತಿನ ಜೊತೆಗೆ ಮೌನವನ್ನು ಕೂಡ ಅರ್ಥ ಮಾಡ್ಕೋಬೇಕು ಕವಿಯ ಮೌನವೂ ಕೂಡ ಅರ್ಥ ಆಗೋ ಮಟ್ಟಕ್ಕೆ ಹೋದರೆ ಬಹಳ ರಸವತ್ತಾಗಿರುತ್ತೆ ಕಾವ್ಯಗಳು ಹೇಳ್ತಾರೆ ಮ ಹನುಮಂತ ಹೇಳ್ತಾ ನೋಡ್ರಿ ಏನು ತಪಸ್ಸಂತಾಪ ಲಬ್ಧಸ್ತೇ ಯೋಯಂ ಧರ್ಮ ಪರಿಗ್ರಹ ರಾವಣ ನೀನು ದುಷ್ಟ ದುಷ್ಟ ಕೆಲಸಗಳನ್ನು ಬೇಕಾದಷ್ಟು ಮಾಡಿದ್ದೀಯಪ್ಪ ಆದರೆ ನೀನು ತುಂಬ ಸಾಹಸಿಯೂ ಕೂಡ ಹೌದು ಎಂಥ ಸಾಹಸ ಅಂತಂದರೆ ಯಾರೂ ಮಾಡಲಾಗದ ತಪಸ್ಸನ್ನು ನೀನು ಕ್ರೂರವಾದ ಉಗ್ರವಾದ ತಪಸ್ಸನ್ನು ನೀನು ಮಾಡಿದ್ದೀಯ ಆ ತಪಸ್ಸಿನಿಂದ ಸಾಕಷ್ಟು ಪುಣ್ಯವನ್ನು ಗಳಿಸ್ಕೊಂಡಿದ್ದೆ ರಾವಣನಿಗೆ ಯಾರಾದರೂ ಜೀವಮನದಲ್ಲಿ ಇಂಥ ಮಾತು ಹೇಳಿದ್ರಾ ಹನುಮಂತ ಈ ಮಾತು ಹೇಳ್ತಾನೆ ನೋಡ್ರಿ ಉಗ್ರವಾದ ತಪಸ್ಸನ್ನು ಆಚರಿಸಿ ಬೇಕಾದಷ್ಟು ಪುಣ್ಯರಾಶಿಯನ್ನು ನೀನು ಸಂಪಾದನೆ ಮಾಡಿದ್ದು ಅನ್ಯಾಯವಾಗಿ ಒಬ್ಬ ಹೆಣ್ಮಗಳನ್ನು ಅಪಹಾರ ಮಾಡ್ಕೊಂಡು ಅದನ್ನಾಕೆ ಕಳ್ಕೊಳ್ತೀಯ ಹುಚ್ಚಪ್ಪ ಅಂತ ಕೇಳ್ತಾ ಇದ್ದಾರೆ ಹನುಮಂತ ಎಂಥ ಒಂದು ಮನೋವಿಜ್ಞಾನ ಎಂಥ ಬುದ್ಧಿವಂತಿಕೆ ಹನುಮಂತದ್ದು ವಾಲ್ಮೀಕಿಗಳ ನೈಪುಣ್ಯ ಅಂಥದ್ದು ಹಾಗಾಗಿ ಕೊಟ್ಟುಬಿಡು ಬಿಟ್ಟುಬಿಡು ಅಂತ ಹೇಳಿ ತನ್ನ ಸ್ವಾಮಿ ನಿಷ್ಠೆಯನ್ನು ಅವನು ಜಾಹೀರ್ ಮಾಡ್ತಾನೆ ಹನುಮಂತ ಪ್ರಚುರಪಡಿಸ್ತಾನೆ ನಮ್ಮ ಸ್ವಾಮಿಯಾದ ರಾಮನ ಸಾಮರ್ಥ್ಯನೇನು ಗೊತ್ತಿಲ್ಲ ರಾವಣ ಬ್ರಹ್ಮಸ್ವಯಂಭೂಶ್ಚತುರಾನನೋವಾ ರುದ್ರಸ್ತ್ರಿನೇತ್ರಸ್ತ್ರಿಪುರಾಂತಕೋವಾ ಇಂದ್ರೋ ಮಹೇಂದ್ರೋ ಸುರನಾಯಕೋವಾ ತ್ರಾತುಂ ನ ವಧ್ಯಂ ಈ ವ್ಯಕ್ತಿಯನ್ನು ಸಂಹಾರ ಮಾಡಬೇಕು ಅಂತ ರಾಮ ಒಬ್ಬ ವ್ಯಕ್ತಿಯ ತಲೆ ಮೇಲೆ ಕೈ ಇಟ್ಟ ಅಂದರೆ ಅವನನ್ನು ಪ್ರಪಂಚದ ಯಾವ ಶಕ್ತಿಗಳೂ ಕೂಡ ಉಳಿಸಲಾರವು ಬ್ರಹ್ಮ ರುದ್ರ ಇಂದ್ರ ಯಾರು ಬೇಕಾದರೂ ಆಗಿರಲಿ ರಾಮ ಬೇಟೆಯಾಡುವ ವ್ಯಕ್ತಿಯನ್ನು ಯಾರೂ ಕೂಡ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ ರಾವಣ ನಿನ್ನ ಆ ಕೋಪಕ್ಕೆ ಶಾಪಕ್ಕೆ ಗುರಿಯಾಗಬೇಡ ಸೀತಾಮಾತೆಯನ್ನು ಬಿಟ್ಟು ಬಿಡು ಅಂತ ಕಣಕಣದಲ್ಲೂ ಕೂಡ ಸ್ವಾಮಿ ಸ್ವಾಮಿ ಭಕ್ತಿಯನ್ನು ತುಂಬಿಕೊಂಡು ಹನುಮಂತ ಈ ಮಾತನ್ನು ಆಡ್ದ ಭಾಳ ಅದ್ಭುತವಾದಂಥ ಸ್ವಾಮಿ ಭಕ್ತಿಯನ್ನು ತೋರಿಸ್ತಾ ಇದ್ದಾನೆ ಇದು ಹರಿದಾಸರ ಹಬ್ಬ ಬೇಕಾದಷ್ಟು ವಿಚಾರಗಳಿದೆ ಇದು ಹರಿದಾಸರ ಹಬ್ಬವೂ ಕೂಡ ಹೌದು ಹನುಮಂತನ ದಾಸ್ಯದ ಬಗ್ಗೆಯೂ ಕೂಡ ಹೌದು ಒಂದು ಸುಂದರವಾದ ದಾಸರ ಪದ್ಯ ಇದೆ ಹನುಮಂತನ ದಾಸ್ಯದ ಬಗ್ಗೆ ಭಾಳ ಪ್ರಸಿದ್ಧವಾದಂಥ ಪದ್ಯ ಅದನ್ನು ಓದಿ ನನ್ನ ಮಾತು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಪುರಂದರ ಪುರಂದರದಾಸರ ಪದ್ಯ ಅಂತ ಕೆಲವು ಕಡೆ ಪ್ರಿಂಟ್ ಇದೆ ಕನಕದಾಸರದ್ದು ಅಂತಿದೆ ಅದು ನಮ್ಮ ಸಾಹಿತ್ಯದಲ್ಲಿ ಅದು ಮಾಮೂಲು ವಿವಾದಗಳು ಹಾಗಾಗಿ ಪಾಠಾಂತರಗಳ ಬಗ್ಗೆ ಅಂಕಿತದ ಬಗ್ಗೆ ಸ್ವಲ್ಪ ವಿವಾದಗಳಿದ್ದರೂ ಕೂಡ ತುಂಬ ಸುಂದರವಾದಂಥ ಪದ್ಯ ದಾಸರು ಹೇಳ್ತಾರೆ ಸೇವಕತನದ ರುಚಿ ಏನು ಅಳದ್ಯೋ ಅಯ್ಯ ಹನುಮಂತ ಅದೇನಪ್ಪ ನೀನು ಸೇವಕ ಆಗಬೇಕು ದಾಸ್ಯ ಕೊಡು ದಾಸ್ಯ ಕೊಡು ಅಂತ ದಾಸ್ಯವನ್ನೇ ಅಪ್ಪಿಕೊಂಡು ಅದೇನು ರುಚಿ ಕಂಡಿ ನೀನು ದಾಸ್ಯದಲ್ಲಿ ಅಂತ ದೇವ ಹನುಮರಾಯ ವೈರಾಗ್ಯ ಭಾಗ್ಯ ಬೇಡಿ ವೈರಾಗ್ಯ ಭಾಗ್ಯವನ್ನೇ ಅದು ಅದೇನಿದೆ ಅಂತ ದಾಸ್ಯದಲ್ಲಿ ಅಂತ ಉದಧಿಯ ಲಂಘಿಸಿ ಸೀತೆಯ ಕಂಡು ಬಂದಾಗ ಮದುವೆಯ ಮಾಡೆನ್ನ ಬಾರದಿತ್ತೇ ಅಷ್ಟು ನೂರು ಯೋಜನ ವಿಸ್ತೀರ್ಣ ಹಾರೋಕೆ ಸಾಮರ್ಥ್ಯ ಯಾರಿಗೂ ಇಲ್ಲ ಒಂದು ಸರಿ ಹಾರದಿ ಒಂದು ಸರಿ ವಾಪಸ್ ಬಂದು ಎಲ್ಲ ಸ ಚೂಡಾಮಣಿ ತಂದು ಉಂಗುರ ಕೊಟ್ಟು ರಾಕ್ಷಸರನ್ನ ಸಂಹಾರ ಮಾಡ್ದು ಅದ್ಭುತವಾದ ಕೆಲಸವನ್ನು ಮಾಡ್ದು ರಾಮ ನಿನ್ನನ್ನು ಗಾಢವಾಗಿ ಆಲಂಗಿಸಿಕೊಂಡ ನೀನು ಪ್ರತಿಯಾಗಿ ಏನು ಬೇಕಾದರೂ ಕೇಳ್ಬೋದಿತ್ತಲ್ಲ ಹನುಮಂತ ಮದುವೆಯ ಮಾಡೆನ್ನ ಬಾರದಿತ್ತೆ ನೀನು ಬ್ರಹ್ಮಚಾರಿ ಅಯ್ಯ ರಾಮ ಸ್ವಾಮಿ ನನಗೆ ಮದುವೆ ಮಾಡುವಂತ ಕೇಳ್ಬೋದಿತ್ತಲ್ಲಪ್ಪ ರಾಮ ಒಂದು ಹೆಣ್ಣನ್ನು ತಂದು ನಿನಗೆ ಮದುವೆ ಮಾಡಲಾಗದಷ್ಟು ಸಮ ಅಸಮರ್ಥನೇನಲ್ಲ ದಾಸರ ಸುಂದರವಾಗಿ ಹೇಳ್ತಾರೆ ಪದದಿ ಪಾಷಾಣ ಪೆಣ್ಣ ಮಾಡಿದವನಿಗೆ ಕಾಲಲ್ಲಿ ಒಂದು ಕಲ್ಲನ್ನು ಹೆಣ್ಣು ಮಾಡಿದವನು ರಾಮ ತಾತ್ಪರ್ಯ ದೃಷ್ಟಿಯಿಂದ ದೃಷ್ಟಿಯಿಂದ ಅಹಲ್ಯೆ ಆಗ್ತಾಳೆ ಅದು ಬೇರೆ ಬೇರೆ ಪ್ರಾಕೃತ ಕವಿಗಳ ಕಲ್ಪನೆಯಲ್ಲಿ ಹಾಗಾಗಿದೆ ಅದು ಸುಂದರವಾಗೋಗಿದೆ ಆದ್ದರಿಂದ ಒಂದು ಕಲ್ಲನ್ನು ಕಾಲಿನಿಂದ ಹೆಣ್ಣು ಮಾಡಿರತಕ್ಕಂಥ ವ್ಯಕ್ತಿಗೆ ನಿನಗೊಂದು ಹೆಣ್ಣು ತಂದು ಕಟ್ಟಲಿಕ್ಕೆ ಆಗ್ತಿರ್ಲಿಲ್ವಾ ನೀನು ಯಾಕೆ ಹೆಣ್ಣು ಬೇಡಲಿಲ್ಲ ದಾಸ್ಯವನ್ನೇ ಬೇಡಿದೆ ಅಂತ ಹನುಮಂತ ಕೇಳ್ಕೊಳ್ತಾ ಇದ್ದಾನೆ ಕ್ಷಣದಳು ಸಂಜೀವನ ಗಿರಿ ತಂದಾಗ ಹಣವನ್ನು ಬೇಡಲು ಕೊಡದೆಹನೆ ಆ ಸಂಜೀವನ ಪರ್ವತವನ್ನು ಎಷ್ಟು ಕಷ್ಟಪಟ್ಟು ತಂದು ಅದರ ಪ್ರತಿಯಾಗಿ ಹಣ ಹನ್ನು ಬೇಡಿದರೆ ಕೊಡ್ತಾ ಇರಲಿಲ್ವಾ ಯಾಕೆಂದರೆ ವನಜಾಕ್ಷಿ ಸಿರಿ ಅರಸು ಉದಾಹರಣೆಗೆ ಅವನ ಹೆಂಡತಿಯೇ ಸಾಕ್ಷಾತ್ ಲಕ್ಷ್ಮೀದೇವಿ ಸಂಪತ್ತಿನ ಅಧಿದೇವತೆ ಬೇಕಾದಷ್ಟು ಸಂಪತ್ತನ್ನು ಕೊಡ್ಬೋದಿತ್ತು ಘನವಾಗಿ ಅದು ಏನು ನೀ ಬಯಸಲೊಲ್ಲದೆ ಅಂತ ಸಾರ್ವಭೌಮನು ತಾನೇ ಮೆಚ್ಚಿ ಬಂದಾಗಲೇ ಉರ್ವಿಯೇ ಬೇಡಲು ಕೊಡದಿಹನೇ ಈ ಜಗತ್ತಿನ ಸಾರ್ವಭೌಮ ಜಗತ್ತಿನ ನಿರ್ಮಾತಾರ ನಿನ್ನ ಬಳಿಗೆ ಬಂದಾಗ ನೀನು ಉರ್ವಿಯನ್ನು ಭೂಮಿಯನ್ನು ಬೇಡಬಹುದಿತ್ತಲ್ಲಪ್ಪ ಅದನ್ನೆಲ್ಲ ಬಿಟ್ಟು ಸರ್ವವ ತೊರೆದು ಶ್ರೀ ಪುರಂದರ ವಿಠಲನ್ನು ನಿರ್ವ್ಯಾಜ ಭಕ್ತಿ ಬೇಡಿಕೊಂಡಲ್ಲದೆ ಪುರಂದರದಾಸನ ಅಂದರೆ ಪರಮಾತ್ಮನ ಭಕ್ತಿಯನ್ನು ಬೇಡ್ಕೊಂಡಿ ಅಂತ ದಾಸರು ಹೇಳ್ತಾರೆ ರಾಮಾಯಣದಲ್ಲಿ ಒಂದು ಅದ್ಭುತವಾದ ಒಂದು ಮಾತಿನೊಂದಿಗೆ ನಾನು ಈ ಮಾತನ್ನು ಮುಗಿಸ್ತೇನೆ ಎಂಥ ಮಾತನ್ನು ಹೇಳ್ತಾನೆ ರಾಮಚಂದ್ರ ಅಂತಂದರೆ ವಾಲ್ಮೀಕಿ ರಾಮಾಯಣದಲ್ಲಿ ಆ ಮಾತಿದೆ ಹನುಮಂತ ಮಾಡಿದ ಸೇವೆಯನ್ನು ರಾಮದೇವರಿಗೆ ಮಾಡಿದ ಸೇವೆಯನ್ನು ಅದು ಕಲ್ಪಿಸಿಕೊಳ್ಳಿಕ್ಕೂ ಆಗೋದಿಲ್ಲ ಅಷ್ಟು ಅದ್ಭುತವಾದ ಸೇವೆಯನ್ನು ಮಾಡಿದ ರಾಮ ಹೇಳ್ತಾನೆ ಒಂದು ಸಂದರ್ಭದಲ್ಲಿ ಹನುಮಂತನಿಗೆ ಏಕೈಕ ಸ್ಯೋಪಕಾರಾಣ ಪ್ರಾಣಾಂದಾಸ್ಯಾಮಿತೆಯೇ ಕಪಿ ಹನುಮಂತ ನೀನು ಮಾಡಿದ ಉಪಕಾರಕ್ಕೆ ಏನು ಕೊಡಬೇಕು ನನ್ನ ಪ್ರಾಣವನ್ನೇ ಕೊಡಬೇಕು ಆದರೆ ನನಗೆ ಪ್ರಾಣಗಳಿರೋದು ಐದೇ ಆದ್ದರಿಂದ ನೀನು ಮಾಡಿದ ಐದು ಉಪಕಾರಕ್ಕೆ ಮಾತ್ರ ಐದು ಪ್ರಾಣ ಕೊಡಬಹುದು ಮತ್ತು ಉಳಿದ ಉಪಕಾರಗಳಿಗೆ ನಾನೇನು ಮಾಡಲಿ ನಿನ್ನ ಉಪಕಾರದ ಋಣ ನನ್ನ ತಲೆ ಮೇಲೆ ಹಾಗೆ ಕೂತ್ಕೊಳ್ಳುತ್ತೆ ಆ ಎಲ್ಲ ಉಪಕಾರ ನನ್ನ ದೇಹದಲ್ಲಿ ಜೀರ್ಣವಾಗಿ ಹೋಗಲಿ ಅಂತ ಆ ಮಾತಿನ ಧ್ವನಿ ಏನು ಅಂದರೆ ಅದು ಪ್ರತ್ಯುಪಕಾರದ ಸ್ವರೂಪವನ್ನು ಪಡೆಯೋದು ಬೇಡ ನೀನು ಮಾಡಿದ ಉಪಕಾರ ಪ್ರತ್ಯುಪಕಾರದ ಸ್ವರೂಪವನ್ನು ಪಡೆಯೋದು ಬೇಡ ಯಾಕೆ ಪ್ರತ್ಯುಪಕಾರ ಮಾಡಬೇಕಾದ್ರೆ ಆ ವ್ಯಕ್ತಿ ಆಪತ್ತಿಗೆ ಸಿಲುಕಬೇಕಲ್ಲ ಆದ್ದರಿಂದ ಹನುಮಂತ ನೀನು ಆಪತ್ತಿಗೆ ಸಿಲುಕೋದನ್ನು ಕಲ್ಪನೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಅಲ್ಲ ನಾನು ನಿನಗೆ ಪ್ರತ್ಯುಪಕಾರವನ್ನೂ ಮಾಡೋಲ್ಲ ನೀನು ಮಾಡಿದ ಉಪಕಾರ ನನ್ನ ದೇಹದಲ್ಲೇ ಜೀರ್ಣವಾಗಿ ಹೋಗಲಿ ಅಂತ ಅದ್ಭುತವಾದ ಉಪಕಾರವನ್ನು ಮಾಡಿದ್ದೀಯ ಅಂತ ಗಟ್ಟಿಯಾಗಿ ಆಲಿಂಗನ ಮಾಡಿಕೊಂಡು ಸಹಭೋಗ ಪದವಿಯನ್ನು ಕೊಟ್ಟ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ ಹೀಗೆ ಹನುಮಂತನ ದಾಸ್ಯದ ಬಗ್ಗೆ ವಾಲ್ಮೀಕಿ ರಾಮಾಯಣದಲ್ಲಿ ಸಂಗ್ರಹ ರಾಮಾಯಣದಲ್ಲಿ ನಿರ್ಣಯದಲ್ಲಿ ಬಹಳ ಅಮೋಘವಾಗಿರತಕ್ಕಂಥ ವಿಚಾರಗಳಿದೆ ಕಿಂಚಿತ್ತು ಯಥಾಶಕ್ತಿ ಆ ಸಂಗ್ರಹ ಮಾಡಿಕೊಂಡು ಬಂದು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಉತ್ಪಾದನೆ ಮಾಡಿದ್ದೇನೆ ಸ್ವಾಮಿಗಳ ಮುಂದೆ ನಿವೇದನೆ ಮಾಡಿಕೊಂಡಿದ್ದೇನೆ ಇದು ಇದು ಪರಿಮಳಾಚಾರ್ಯರು ಕಳೆದ ಮೂವತ್ತು ವರ್ಷಗಳಿಂದ ಇದನ್ನು ರಾಘವೇಂದ್ರ ಸ್ವಾಮಿಗಳ ಸಪ್ತಾಹವನ್ನು ಆಚರಿಸ್ಕೊಂಡು ಬಂದಿದ್ದಾರೆ ಇದಕ್ಕೊಂದು ಮುಖ ಇದೆ ಇದು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ದೃಷ್ಟಿಯಿಂದ ಇದನ್ನು ಮಾಡ್ತಾ ಇದ್ದಾರೆ ಸರಿ ಇದಕ್ಕೊಂದು ಇನ್ನೊಂದು ಬೇರೆ ಮಹತ್ವದ ಮುಖ ಇದೆ ಆ ಮಹತ್ವದ ಮುಖ ಏನು ಅಂತಂದರೆ ನಾವೆಲ್ಲ ನಮಗೆಲ್ಲ ಗೊತ್ತಿರುವಂತೆ ಈ ಪಾಶ್ಚಾತ್ಯ ಸಂಸ್ಕೃತಿ ಇದರ ಹೊಡೆತ ಇದೆಲ್ಲದರ ನಡುವೆ ನಮ್ಮ ಭಾರತೀಯ ಸಂಸ್ಕೃತಿ ಇದೆ ನಮ್ಮ ಯುವ ಜನಾಂಗ ಧರ್ಮಕ್ಷೇತ್ರದಲ್ಲಿ ಅಧ್ಯಾತ್ಮ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ಕಳ್ಕೊಳ್ತಾ ಇದ್ದಾರೆ ಆದ್ದರಿಂದ ಈ ಎಲ್ಲ ಸಮಾರಂಭಗಳು ಕೂಡ ಈ ಸಮಾರಂಭದಲ್ಲಿ ನಡೀತಕ್ಕಂತಹ ಸ್ವಾಮಿಗಳ ಸಾನ್ನಿಧ್ಯ ಸ್ವಾಮಿಗಳ ಉಪದೇಶಗಳು ಬೇರೆ ಬೇರೆ ಪಂಡಿತರ ಉಪನ್ಯಾಸಗಳು ಈ ವಿಚಾರ ಕ್ರಾಂತಿ ವಿಚಾರದ ಕಿಡಿಗಳು ಸ್ವಲ್ಪವಾದರೂ ಕೂಡ ಜನಕ್ಕೆ ಕಿವಿಗೆ ತಲುಪಿದರೆ ಆ ಧರ್ಮ ಜಾಗೃತಿ ಆಗುತ್ತೆ ಆ ನಿಟ್ಟಿನಲ್ಲಿ ಇಂತಹ ಸಭೆಗಳಿಗೆ ತನ್ನದೇ ಆದಂಥ ವಿಶೇಷವಾದಂಥ ಮೌಲ್ಯ ಇದೆ ಅದಕ್ಕೋಸ್ಕರವಾಗಿ ನಮ್ಮ ಪರಿಮಳಾಚಾರ್ಯರನ್ನು ನಾನು ನಮಸ್ಕಾರ ಪೂರ್ವಕವಾಗಿ ಅಭಿನಂದಿಸ್ತೇನೆ ಅವರು ವಿದ್ಯಾಪಕ್ಷಪಾತಿಗಳು ಪಾಪ ಯಾರೇ ಚೆನ್ನಾಗಿ ಮಾತಾಡೋರಿದ್ದರೂ ಕೂಡ ತುಂಬ ಅಭಿಮಾನದಿಂದ ಕರೆದು ಅವಕಾಶ ಕೊಡ್ತಕ್ಕಂಥ ಔದಾರ್ಯ ಅವರಿಗಿದೆ ಅದರಿಂದ ಪರಿಮಳಾಚಾರ್ಯರಿಗೂ ಮತ್ತು ಇದನ್ನು ಆಯೋಜನೆ ಮಾಡಿದಂಥ ಎಲ್ಲ ಸಂಬಂಧಪಟ್ಟ ವ್ಯಕ್ತಿಗಳಿಗೂ ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣಮಸ್ತ ಹರೇ ಶ್ರೀನಿವಾಸ ಭಕ್ತಿಗೆ ಯಾರು ಪ್ರಸಿದ್ಧರಪ್ಪ ಆದರೆ ಮೊದಲನೇ ಹೆಸರು ಬರೋದೇ ಹನುಮನ ಹೆಸರು ಸ್ವತಃ ತಾನಾಗಿ ಅಷ್ಟು ಮಹಾಪರಾಕ್ರಮಶಾಲಿಯಾಗಿ ಅಂಥ ನೂರು ಯೋಜನ ಸಮುದ್ರವನ್ನು ದಾಟಿ ಅಷ್ಟೆಲ್ಲ ತನ್ನ ವೀರತ್ವ ಇದ್ದಕ್ಕೂ ಕೂಡ ನಾನು ಒಬ್ಬ ರಾಮನ ದಾಸ ಅವು ಹೇಳೋ ಕಾಲಕ್ಕೆ ಏನು ಹೇಳ್ತಾನೆ ನನ್ನಂಥವರು ನನಗಿಂತಲೂ ಹತ್ತು ಪಟ್ಟು ಹೆಚ್ಚು ಶಕ್ತಿಗಳಂಥ ಇವರು ನಮ್ಮ ರಾಮನಲ್ಲಿ ಎಷ್ಟೋ ಜನ ಇತ್ತ ನಾನು ಅದರಲ್ಲಿ ಕೊನೆಯ ದಾಸ ನಾನು ಅಂಥೇಳಿ ಆ ರಾಮನ ಹಿರಿಮೆ ತಮ್ಮ ಒಂದು ರಾಮನಲ್ಲಿ ತಾವು ಮಾಡ್ತಕ್ಕಂಥ ವೃತ್ತಿ ಸೇವಾ ವೃತ್ತಿ ಭಕ್ತಿಯನ್ನು ಪ್ರಕಟಣೆ ಮಾಡಿರ್ತಕ್ಕಂಥ ಹನುಮಂತ ದೇವರು ಯಾವಾಗಲೂ ಕೂಡ ನಮಗೆ ಅತ್ಯಂತ ಮಾರ್ಗದರ್ಶಕ್ಕೆ ಅವ್ರನ್ನ ಆದರ್ಶವಾಗಿ ತಗೊಳಕ್ಕೆ ಅತ್ಯಂತ ಯೋಗ್ಯವಾಗಿರ್ತಕ್ಕಂಥ ಒಂದು ದೇವತೆ ಅಂತ ಹೇಳ್ತಾ ಅಂಥ ಹನುಮನ ಬಗ್ಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಆಚಾರ್ಯರಿಗೆ ಉಭಯ ಸಮಿತಿಗಳ ಪರವಾಗಿ ಅನಂತ ಅನಂತ ನಮನ ಪೂರ್ವಕ ಧನ್ಯವಾದ ಅರ್ಪಣೆ ಇದ್ದೇವೆ ಈಗ ನಮ್ಮ ಸಮಾಜದ ಮಂಡಿ ಶ್ಯಾಮಾಚಾರ್ಯರಿಗೆ ಗುರುರಾಜರ ಪ್ರಸಾದ ಮಂತ್ ಫಲಮಂತ್ರ